ಮೋಕ್ಷವೇನಾಯ್ತು? ಮಾರ್ತಾಂಡ ನಮ್ಮ ರಾಜ ಮಹೇಂದ್ರವಲ್ಲಿ ಬಿಡಾರ ಹೂಡಿದ್ದಾನೆ. ಮಹಾರಾಣಿ ಪ್ರಭು. ಅಪ್ಪಾಜಿ ಅಪ್ಪಾಜಿ. ಮಹೇಶ್ವರೀರಿ. ಮಹಾರಾಣಿ ಪ್ರಭು. ಎಲ್ಲಿನ ಚಂದ್ರವರ್ಮ ರಾಮವರ್ಮ ಭಟರಂಗಳು ಹೋಗಿದ್ದಾರೆ ಪ್ರಭು. ಈ ಅರಣ್ಯದಲ್ಲಿ ಕಳನಿಕ್ಕೆ ಕಳಿಸಿದ ರಾಣಿ. ಅಪ್ಪಾಜಿ ಅಪ್ಪಾಜಿ, ನಾನು ಅವಾಗ್ಲೇ ಹೇಳ್ದೆ ಹೋಗೋದಾದ್ರೆ ನಾನು ಕರ್ಕೊಂಡು. ಅವ್ರು ಕೇಳಿಲ್ಲ, ವೀರ್ರು ದೀರ್ರು ಹೋಗಿ ಹೋಗ್ತೀನಿ ಅಂತ ಹೊರಟೋದ್ರು. ಹೌದು, ಈ ರಾಜ ಮಹೇಂದ್ರ ವರ್ಮನ ಮಕ್ಕಳು ವೀರರೇ ಶೂರರೇ. ನೋಡು ಬಳಿ ಕೊಡು ಚಂದ್ರನ, ಚಂದ್ರನ ಕೊಡು. ನಾನೇ ತೋರಿಸ್ತೀನಿ ಇರು. ಕೊಡು. ಆ ಕಾಡ್ಜನ್ರ ಹತ್ರ ನನ್ ತಂಗಿಗೆ ತಕೊಂಡ್ ಬಂದೆ. ಇದನ್ನೇಕೆ ತಂದೆ ಚಂದ್ರ? ಬಿಟ್ಟು ಇರ್ಲಿ ಬಿಡಿ ಪ್ರಭು, ಪ್ರೀತಿಯಿಂದ ತಂಗಿಗೋಸ್ಕರ ತಂದಿದ್ದಾನೆ. ಹಾಕಪ್ಪ. ರಾಜೇಶ್ವರಿ, ನಿನ್ಗೇನ್ ತಂದಿದ್ದೀನಿ ನೋಡು. ಹುಲಿ ಮರಿ ಎಷ್ಟು ಮುದ್ದಾಗಿದೆ. ಭಲೇ ರಾಮವರ್ಮ, ಹುಲಿ ಮರಿಯನ್ನೇ ತಂದಿದ್ದೀಯ. ಅಪ್ಪಾಜಿ, ತಮ್ಮಯ್ಯ ಹುಲಿ ಮರಿ ತಂದಿದ್ರೆ ನಾನ್ ಹುಲಿನೇ ತಂದಿದ್ದೀನಿ. ಎಲ್ಲಿ? ಇಲ್ಲಿ. ಅಯ್ಯಯ್ಯೋ, ಇದನ್ನಾಕಪ್ಪ ಹಾಕ್ಸ್ಕೊಂಡೆ? ಬಿಡು ರಾಣಿ, ನಮ್ಮ ಮಕ್ಕಳು ವೀರರಿಗೆ ಲಕ್ಷಣವಾದ ಕಾರ್ಯವನ್ನೇ ಮಾಡಿ ಬಂದಿದ್ದಾರೆ. ಚಂದ್ರ, ರಾಮ, ಮುಂದೆ ನನ್ನ ರತ್ನ ಸಿಂಹಾಸನಾಧಿಪತಿಗಳಾದ ನೀವು ಪ್ರಜೆಗಳ ಕ್ಷೇಮಾಭಿವೃದ್ಧಿಗಾಗಿ ರಾಮ ಲಕ್ಷ್ಮಣರಂತೆ ಆಗಿ ಬೆರೆತು ರಾಜ್ಯ ಪರಿಪಾಲಿಸಬೇಕು. ವಾಲಿಸುಗ್ರೀವ ರಾವಣ ವಿಭೀಷಣರಂತೆ. ಅಪ್ಪಾಜಿ ಅಪ್ಪಾಜಿ, ರಕ್ತ ಸಂಬಂಧ ಇದ್ರೆ ಮಾತ್ರ ರಾಮ ಲಕ್ಷ್ಮಣ ಆಗಲ್ಲ ಅಪ್ಪಾಜಿ, ಹೃದಯ ಸಂಬಂಧನೇ ಇರಬೇಕು. ಹೃದಯ ಅಂದ್ರೆ? ಅಂದ್ರೆ ನೋಡಿ ಅಪ್ಪಾಜಿ, ಈ ವಾಲಿ ಸುಗ್ರೀವ ಬೆಳ್ಕೊಳೆ ರಾಮ ಲಕ್ಷ್ಮಣ, ಈ ಮಧ್ಯ ಬೆಳ್ಕೊಳೆ ಹೃದಯ ಸಂಬಂಧ, ಇವೆರಡು ಘಟ್ಟ ಕೂಡಿದೆ, ಇವೆರಡು ರಾವಣ ವಿಭೀಷ ಭೀಮ ದುರ್ಯೋಧನ. ಅಪ್ಪಾಜಿ ದಂಡ ನಾಯಕ ಹೋಗು, ಆ ಮೂರು ಮಕ್ಕಳನ್ನೆಲ್ಲಿದ್ರು ಬಿಡಬೇಡ, ಕೊಂದು ಬಿಡು. ಅಳ್ಬೇಡ, ಏನ್ ಮಾಡೋದು, ಹೋಗ್ಬಿಡೋಣ. ಅವ್ರು ನಮ್ಮ ಯಾರ್ದಿ ಮಗು? ಮಗು ಅಪ್ಪ, ಮಗು ಯಾರು ಕಾಣ್ತಾನೆ ಇಲ್ವಲ್ಲ? ಪೆಟ್ಟು ಬಿದ್ದು ದಾನ ತಪ್ಪಿದೆ ಅಂದ್ರೆ? ಹಾ ಹೌದು, ವೈದ್ಯರಿಗೆ ತೋರಿಸೋಣ. ಯಾರು, ಯಾರಪ್ಪ ನೀನು? ಯಾರು ನಾನು? ಯಾರು ಯಾರು ಯಾರು? ಹೌದಪ್ಪ, ನೀನ್ ಯಾರು ಮಗು? ಚೆನ್ನಾಗಿ ಜ್ಞಾಪಿಸ್ಕೋಪ್ಪ. ಹೆಸರು ಹೆಸರು? ಹೌದಪ್ಪ, ನಿಮ್ಮಪ್ಪ ಯಾರು? ನಿಮ್ಮಮ್ಮ ಯಾರು? ನಿಮ್ಮಮ್ಮ ಯಾರು ಹೇಳಪ್ಪ? ಅಮ್ಮ ಅಮ್ಮ, ನೀನ್ ಬಿಟ್ಟು ಎಲ್ಲೂ ಹೋಗ್ಬಿಡಮ್ಮ, ಎಲ್ಲೂ ಹೋಗ್ಬಿಡಮ್ಮ. ಇಲ್ಲಪ್ಪ. ವೈದ್ಯರೇ, ಅಮ್ಮ ಬಾ ಕಂದ, ಬಾರಪ್ಪ. ಆ ಹುಡುಗನ ತಲೆಗೆ ಜೋರಾಗಿ ಪೆಟ್ಟು ಬಿದ್ದು ಹಿಂದಿಂದೆಲ್ಲ ಮರ್ತು ಹೋಗ್ಬಿಟ್ಟಿದ್ದಾನೆ ಪಾಪ. ಹಾಗಾದ್ರೆ ಏನು ವೈದ್ಯರೇ, ಗತಿಯೇನು ಬಂತು? ನೀವು ಮಕ್ಕಳಿಲ್ಲ ಅಂತ ಹಲವಾರು ದೇವರಲ್ಲಿ ಹರಕೆ ಹೊತ್ತಿದ್ರಿ, ಆ ಶ್ರೀಕಂಠಪ್ಪನೇ ಈ ಮಗನ ಕೊಟ್ಟ ಅಂತ ತಿಳ್ಕೊಳ್ಳಿ.
ಅಮ್ಮ ಭೂತಾಯಿ ಕಾಪಾಡಮ್ಮ ಕಾಪಾಡ. ತುಂಬ ಅಪ್ಪ ತುಂಬಿ 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 ತುಂಬಿ. ಆಯ್ ನಿಲ್ಲಿ, ತಗೊಂಡೋಗೋದಿಕ್ಕೆ ನಾವು ಬಿಡೋದಿಲ್ಲ. ಅಯ್ಯೋ ಆಯ್ ತುಂಬಲ್ಲ ಅರಮನೆ. ಅಯ್ಯೋ ಬೇಡಿ ಅಪ್ಪ ಬೇಡಿ, ಬರೋ ಬೆಳೆನೆಲ್ಲ ನೀವೇ ತಗೊಂಡೋದ್ರೆ ನಾವ್ ಹೇಗ್ ಜೀವನ ಮಾಡೋದು, ನಾವ್ ಹೇಗ್ ಬದುಕೋದು? ಅದೆಲ್ಲ ನಮಗ್ ಗೊತ್ತಿಲ್ಲ, ಇದು ರಾಜ. ಅಯ್ಯೋ ಬೇಡಿ ಅಪ್ಪ, ನಮ್ ಮಕ್ಳು ಮರಿಗೆ ಅನ್ನ ಇಲ್ಲ ಮಾಡ್ಬೇಡಿ. ಬೇಡಿ ಅಪ್ಪ, ನಿಮ್ ಕಾಲಿಗೆ ಬೀಳ್ತೀನಿ. ಬೇಡಿ ಅಪ್ಪ ಬೇಡಿ, ಬೇಡಿ ಅಪ್ಪ ಬೇಡಿ ಬೇಡಿ ಬೇಡ ಬೇಡ ಬೇಡಿ ಬೇಡಿ ಬೇಡಿ. ರಾಮ 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 ಕಾಪಾಡ ಕಾಪಾಡ್ತೆ ರಾಮ 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 ರಾಮ. 15 ವರ್ಷಗಳಿಂದ ಈ ರಾಜ್ಯವನ್ನು ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ಈ ಪ್ರಚಂಡ ಮಾರ್ತಾಂಡನ ಆಜ್ಞೆಗಳಿಗೆ ಕಂಟಕ ಪ್ರಾಯನಾಗಿರುವ ಆ ರಾಮ ಯಾರು? ಗೊತ್ತಿಲ್ಲ ಪ್ರಭು, ವೇಷ ಮರೆಸಿಕೊಂಡು ಬಂದು ನಮ್ಮನ್ನೆಲ್ಲ ಹೊಡೆದಾಟದ. ಛೀ, ನನ್ನ ರಾಜ್ಯದಲ್ಲಿ ಇಂತಹ ಸೈನಿಕರು ಪ್ರಚಂಡ. ಪ್ರಭು ಪ್ರಭು ಕಬಡ್ಡಿ, ಇನ್ನೊಮ್ಮೆ ನನ್ನ ಆಜ್ಞೆಯನ್ನು ನೆರವೇರಿಸದೆ ಬಂದವರಿಗೆ ಇದೇ ಶಿಕ್ಷೆ. ಎಚ್ಚರ. ಲಲಿತಾ, ಎಷ್ಟೊತ್ತಮ್ಮ ನೀರ್ ತಗೊಂಬರೋದ್ ನೀನು? ಆ ರಾಮನನ್ನು ಹಿಡಿದು ಕಡಿ ಕೊಲ್ಲು. ಅವರು ಪೂರ್ತಿ ವೈದ್ಯರು ಬಂದು ಹೇಳಿದ ಮೇಲೆ ತೋರಿಸುವರು ನನ್ನ ಪೌರುಷವನ್ನು. ನಿನಗಿಂತಲೂ ನನ್ನ ಮಗಳು ಲಾವಣ್ಯ ಲೇಸು, ಆ ಹೆಣ್ಣಿಗಿರುವ ಧೈರ್ಯ ನಿನಗಿಲ್ಲ. ಛೀ, ಲಾವಣ್ಯನಿಗೆ ನನಗಿಂತಲೂ ಧೈರ್ಯವೇ. ಪ್ರಕೃತಿ ಸೌಂದರ್ಯ ನೋಡಿ ಚಿತ್ರ ಬರೀಬೇಕು ಅಂತ ಆಸೆ ಪಟ್ರೆ ಇಲ್ಲೇನು ಕಾಣ್ತಾ ಇಲ್ವಲ್ಲ? ಅದಕ್ಕೆ ಅಷ್ಟು ಯೋಚನೆ ಮಾಡ್ತೀನಿ ರಾಜಕುಮಾರಿ, ನಿಮ್ ಮನಸ್ಸಿಗೆ ಬರುವಂತ ಒಂದು ಪಕ್ಷಿ ಬರ್ದಾಯ್ತಪ್ಪ. ಪಕ್ಷಿನ? ಪಕ್ಷಿ ಬರೆಯುವ ಹಾಗಿದ್ರೆ ಇಷ್ಟು ದೂರ ಬರಬೇಕಾಗಿತ್ತ? ನನ್ನ ಅರಮನೆಯ ಉದ್ಯಾನವನದಲ್ಲೇ ಬರಿತಾ ಇದ್ದೆ. ರಾಜಕುಮಾರಿ ನನ್ನನ್ನು ಬರೆದು ಬಿಡಿ, ಬೇಗ ಹೊರಟೋಣ. ರಾಜಕುಮಾರಿ, ಆ ಗುಡಿಸಲನ್ನು ಬರೆದ ಹೇಗಿರುತ್ತೆ? ಚೆನ್ನಾಗಿರುತ್ತೆ, ಬರೀ ಗುಡಿಸ್ಲು ಬರೆಯೋದ? ಅದಕ್ಕೆ ಬೆಂಕಿ ಹತ್ಕೊಂಡು ಉರಿಯುತ್ತೆ. ಉರಿದ್ರೆ ಅಲ್ಲಿರೋ ಜನಗಳೆಲ್ಲ ಸಂಕಟ ಪಡ್ತಾರೆ. ಏನ್ ಹೇಳಿದ್ರಿ? ಸಂಕಟ ಪಡ್ತಾರೆ ಅಂದ್ರೆ ಸಂಕಟ ಪಡ್ತಾರೆ. ಅವ್ರ ಸಂಕಟ ಪಡೋದನ್ನ ನೋಡ್ತಾ ಬರೆದ್ರೆ ಚೆನ್ನಾಗಿರುತ್ತಲ್ಲ. ಹೋಗಿ ಬೆಂಕಿ ಇಡಿ. ಏನಪ್ಪ ಏನ್ ಮಾಡ್ತಿದ್ದೀರಾ? ಏನು ಮಾಡಲ್ಲ, ನಿಮ್ ಗುಡಿಸಿಗೆಲ್ಲ ಬೆಂಕಿ ಹಚ್ತೀವಿ. ಬೇಡಪ್ಪ ಬೇಡ, ಬೆಂಕಿ ಹಚ್ಚಬೇಡಿ. ನಾನ್ ಯಾರಾದ್ರೆ ನಿನಗೇನು? ನೀನ್ ಬರೆಯೋ ಚಿತ್ರಕ್ಕೆ ಈ ಬಡವರು ಗುಡಿಸ್ಲೇ ಆಗ್ಬೇಕೇನು? ಅದು ನನ್ನಿಷ್ಟ, ಅದನ್ನ ಕೇಳೋದಕ್ಕೆ ನೀನ್ಯಾರು? ನಾನ್ ಯಾರು ಅಂತ ಗೊತ್ತು ತಾನೆ? ನೀ ರಾಜಕುಮಾರಿ ಆದ ಮಾತ್ರಕ್ಕೆ ಜನಗಳನ್ನ ಹಿಂಸಿಸ್ಬೇಕು, ಬಡವರ ಮೇಲೆ ಅಧಿಕಾರ ಚಲಾಯಿಸ್ಬೇಕು ಅಂತ ಹೇಳಿದೇನು? ಆ ದುಷ್ಟ ಮಹಾರಾಜನಿಗೆ ಸರಿಯಾದ ಮಗಳು. ಏನಂದೆ? ರಾಜ್ಕುಮಾರಿ, ಈ ಮೃದುವಾದ ಹಸ್ತಕ್ಕೇನೆ ಇಷ್ಟೊಂದು ಪೌರುಷ ಇರಬೇಕಾದ್ರೆ, ಇನ್ನು ಕ್ಷಣ ಕ್ಷಣಕ್ಕೂ ನಿಮ್ಮಂಥವ್ರನ್ನ ಎದುರಿಸ್ತಾರೋ ಈ ರಾಮನಿಗೆ ಇನ್ನಷ್ಟು ಪೌರುಷ ಇರಬೇಕು. ಹೆಣ್ಣು ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಆದಷ್ಟು ಬೇಗ ಹೋಗಿ ಅರಮನೆ ಸೇರ್ಕೊಳ್ಳಿ. ಮೆತ್ತಗೆ ಮೆತ್ತಗೆ, ಹಲ್ಲು ಕಡಿಬೇಡಿ, ನಿಮ್ಮ 32 ಹಲ್ಲು 16 ಆಗತ್ತೆ. ನಿನ್ನೆ ನನ್ನ ತಮ್ಮನ ಹೆದರ್ಸ್ತಾ,
ಇವತ್ತು ನನ್ನ ಮಗಳಿಗೆ ಅವಮಾನ ಮಾಡಿದ್ದಾನೆ. ಹೀಗೆ ಬಿಟ್ರೆ ನಾಳೆ ನನ್ನನ್ನು ಎದುರಿಸ್ತಾನೆ ದುಷ್ಟ. ಪ್ರಭು, ಈ ರಾಮನ್ ವಿಷಯ ನಾನ್ ನನಗ್ ಬಿಡಿ, ಅವನ್ ಕೈಕಾಲ್ ಕತ್ತರಿಸಿ ನಿಮ್ ಮುಂದೆ ತಾಕ್ತೇನೆ. ಅಣ್ಣಾಜಿ, ಅಣ್ಣಾಜಿ, ಸಿಕ್ಬಿಟ್ಟ ಸಿಕ್ಬಿಟ್ಟ. ಯಾರು ಅಂದು ನನಗೆ ಅವಮಾನ ಮಾಡಿದಲ್ಲ ರಾಜದ್ರೋಹಿ ರಾಮ, ಅವ್ರು ಸಿಕ್ಬಿಟ್ಟ. ಎಲ್ಲಿ ಎಲ್ಲಿದ್ದಾನೆ? ನಮ್ಮ ಮನೆಯಲ್ಲಿ, ನಾನು ಹಿಡಿದಿಟ್ಟಿದ್ದೀನಿ. ಬನ್ನಿ ಬನ್ನಿ ಬಂದ್ರಿ ಅಣ್ಣ. ಇಲ್ಲೇ ಇದ್ದಾನೆ. ಇದನ್ನ ಹೇಳಿದ್ದು ಹೌದು ಅಣ್ಣಾಜಿ, ಇವನೇ ಇವನೇ. ಏನಮ್ಮ ಇದು? ಹೌದು ಅಪ್ಪಾಜಿ, ಇವನೇ ನಮ್ಮ ಕಾರಾಗೃಹದಲ್ಲಿರಬೇಕಾದ ರಾಜವೈರಿ ರಾಮ. ಇವನೇನೋ ನಮ್ಮ ಪರಮವೈರಿ ರಾಮ. ನನ್ನ ಕೈಗೆ ಜೀವಂತವಾಗಿ ಸಿಕ್ಕಿದ್ದಿದ್ರೆ. ಓಹೋ, ಇವನ್ನ ಜೀವಂತವಾಗಬೇಕಾಗಿತ್ತು ಅಣ್ಣಾಜಿ. ಇಲ್ಲಿ ನೋಡಿ, ಇಂಥ ಸೈನ್ಯ ಇಟ್ಕೊಂಡು ನಾನು ಅವನ ಜೀವಂತವಾಗಿ ಹಿಡಿಯೋದಿರಲಿ, ನಾನೇ ಜೀವ ಬಿಡಬೇಕಾಗಿತ್ತು. ಮಜುಬಾಯಿ ಅಪ್ಪಾಜಿ, ನನಗೆ ಸ್ವಲ್ಪ ಕಾಲ ಅವಕಾಶ ಕೊಡಿ. ಆ ನಮ್ಮ ವೈರಿಯನ್ನು ನಾನೇ ಹಿಡಿದು ತರುತ್ತೇನೆ. ಅಣ್ಣಾಜಿ, ನನಗೂ ಹಿಡಿಯೋದ್ರಿಗೂ ಅವಕಾಶ ಕೊಡಿ, ನಾನು ಹಿಡಿತೀನಿ. ದುರ್ಜಯ ಹೋಗು, ಅವನೆಲ್ಲಿದ್ರು ಸರಿ ಅವನ ಜೀವಂತವಾಗಿ ಹಿಡ್ಕೊಂಡು ಬಾ. ಹೋಗು. ಪ್ರಭು, ಇದುವರೆಗೂ ಇವನು ಯಾರಂತ ಗೊತ್ತಿಲ್ಲದೆ ನಾನ್ ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥವಾಯ್ತು. ಏನ್ ನೋಡಿ ದುರ್ಜಯ ನಿಯುಕ್ತಿನ. ಈ ಮೂಲಕ ತಿಳಿಸುವುದೇನೆಂದರೆ, ಈ ರಾಜದ್ರೋಹಿ ರಾಮನನ್ನು ಹಿಡಿದುಕೊಟ್ಟವರಿಗೆ ಮಹಾರಾಜರಿಂದ 10,000 ವರಗಳು ಬಹುಮಾನವಾಗಿ ಕೊಡಲಾಗುತ್ತೆ. ಇಂಥ ಒಳ್ಳೆ ಮನುಷ್ಯ, ಪ್ರಜೆಗಳು ಒಳ್ಳೇದ್ ಮಾಡಿ ಇವ್ರಿಗೆ ಹೀಗಾಗಿ ಬರ್ತಿತ್ತು, ಹೀಗಾಗಿ ಬರ್ತಿತ್ತು. ಹತ್ತು ಸಹಸ್ರ ವರಹ ಇವನಗ. ರಾಮ, ರಾಮ ಕೇಳಿದ ರಾಜಾಜ್ಞೇನ? ಏನದು ವೀರಯ್ಯ? ನೀನು ದೇಶದ್ರೋಹಿ ಅಂತೆ, ನಿನ್ನನ್ನು ಹಿಡ್ಕೊಟ್ಟವ್ರಿಗೆ 1,000 ವರಗಳಂತೆ. ಏನಂದ್ರೆ ನನ್ನ ಹಿಡಿದುಕೊಟ್ಟವ್ರಿಗೆ? ಆ ಮಾರ್ತಾಂಡನ ಅಟ್ಟಹಾಸ ಎಲ್ಲೇ ಮೀರ್ತಾ ಇದೆ ವೀರಯ್ಯ. ನನ್ನ ಮೇಲೆ ಸೇಡು ಸೇಡು ತೀರಿಸ್ಕೋಬೇಕು ಅನ್ನೋ ಛಲ ಅವನಿಗೆ ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇವನ್ನ ಸುಮ್ಮನೆ ಬಿಡಬಾರ್ದು. ಬೇಡ ರಾಮ, ನೀನು ಹೊರಗಡೆ ಹೋದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ. ಹಾಗಂತ ಹೇಡಿಯಾಗಿ ತಲೆ ಮರೆಸ್ಕೊಂಡು ಇಲ್ಲೇ ಜೀವನ ಸಾಕ್ಸು ಅಂತ ಹೇಳ್ತಿದ್ರ ಅಜ್ಜಯ್ಯ? ಹಾಗಲ್ಲ ವೀರ, ಆತರ ಪಟ್ಟು ಹವ್ಯಕ್ಕೆ ಬದಲು ತಾಳ್ಮೆಯಿಂದ ಕಾರ್ಯ ಸಾಧಿಸಬೇಕು. ನಿಲ್ಲು. ಈಗ ನಾನ್ ಮಹಾರಾಜನ್ ನೋಡ್ಬೇಕು. ಸಾಧ್ಯವಿಲ್ಲ. ಸಾಧ್ಯವಿಲ್ಲ? ಯಾರು ನೀನು? ಪರಶು. ಪ್ರಭು, ಇವನನ್ನು ಹಿಡಿದರೆ ನನಗೆ ಸಿಗುವ ಚಿನ್ನದ ವರಹಗಳು ಅಷ್ಟೇ ಏನು? 100,000 ಚಿನ್ನದ ವರಹಗಳು ಬೇಕೇನು? ವಜ್ರ ವೈಢೂರ್ಯ ಚಿನ್ನ ಗೋಮೇದ ಪುಷ್ಯರಾಗಗಳಿಗೆ ಆಸೆ ಪಡುವನಲ್ಲ ನಾನು. ಹೋಗು, ಸೆರೆ ಹಿಡಿದುಕೊಂಡು ಬಾ ದ್ರೋಹಿಯನ್ನು.
ಅಮ್ಮ ಅಮ್ಮ ಏನಪ್ಪ ಅಮ್ಮ ಮಹಾರಾಜನ್ ನೋಡ್ಬೇಕು ಅಂತಿದ್ದೀರಿ ನಾನು ಇವತ್ತು ನೆನಪಿತ್ತು ಹೌದಾ ಹೌದಪ್ಪ ಅಮ್ಮ ಇವನನ್ನ ಸೆರೆ ಹಿಡಿತೀನಿ ಮಹಾರಾಜ ಹತ್ರ ಉದ್ಯೋಗ ಸಂಪಾದನೆ ಮಾಡ್ತೀನಿ ಏನು ಇಂತ ಕೆಲಸ ಮಾಡಿದ್ಯಾ ಇವನನ್ನ ಹಿಡಿಯೋದು ಒಂದು ಅಷ್ಟು ಸುಲಭ ತಿಳ್ಕೊಂಡ್ಬಿಟ್ಟಿದ್ಯಾ ಅಮ್ಮ ನನ್ನ ಮೇಲೆ ನಿನಗೆ ಅನುಮಾನನ ನೋಡ್ತಾ ಇರು ನಿನ್ ಮಗ ಎಂತ ಧೈರ್ಯ ಅನ್ನೋದು ನಿನಗೆ ಗೊತ್ತಾಗತ್ತೆ ಅಮ್ಮ ಈ ಕೆಲಸದಲ್ಲಿ ಯಶಸ್ಸು ಸಿಗ್ಲಿ ಅಂತ ಆಶೀರ್ವಾದ ಮಾಡು ಏನಪ್ಪ ದೇವ್ರು ನಿನ್ಗೆ ಒಳ್ಳೇದು ಮಾಡ್ಲಿ ನನ್ ಕಂದ ಬಂದಿದ್ದೀರಲ್ಲ ಅವ್ನು ಕಂಡ್ರೆ ಬಹು ಪ್ರೀತಿ ಕಷ್ಟಕಾಲದಲ್ಲಿ ಬಂದು ಕಾಪಾಡಿದ ಪುಣ್ಯಾತ್ಮ ಕಡೆ ಅವನು ತಗೋ ಏನವ ಇವನ್ನೆಲ್ಲ ಅವ್ನು ಗೊತ್ತಾ ಯಾಕೆ ಏನಿಲ್ಲ ಅವ್ನ್ ನೋಡ್ಬೇಕು ಅಂತ ನಂಗೂ ಆಸೆ ಆಪತ್ ತೊಂದ್ರೆ ಬಂದು ಕಾಪಾಡ ಪುಣ್ಯಾತ್ಮ ಎಲ್ಲಿರ್ತಾನೆ ಯಾವಾಗ ಬರ್ತಾನೆ ಅಂತ ಯಾರ್ಗವ ಗೊತ್ತು ನೋಡಿದರೆ ಪುಣ್ಯ ಕೊಂಡುಕೊಂಡರೆ ಮಹಾಭಾಗ್ಯ ಬನ್ನಿ 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 ತಾಳಿ ತಳಿ ಕೊಡ್ಕೊಳ್ಳಿ ಕೊಡ್ಕೊಳ್ಳಿ ಕೊಂಡ್ಕೊಳ್ಳಿ ಬನ್ನಿ 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 ತಾಳಿ 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 ಅದು ನನ್ನಿಷ್ಟ ಕೇ ನೀನಾರಯ್ಯ ಯೋಚಿಸ್ತಾ ಇದೀಯಾ ನೀನ್ ಇಲ್ಲಿರೋದು ಒಳ್ಳೆ ಬಾ ನನ್ ಜೊತೆ ಹುಡುಗಿ ಅಷ್ಟೊಂದು ಧೈರ್ಯವಾಗಿ ರಾಜಬೀದಿನಲ್ಲಿ ಆ ರಾಮನ್ ಚಿತ್ರ ಬರೆದುತ್ತಾ ಇದೆಯಲ್ಲ ಪರವಾಗಿಲ್ವೇ ಹೌದು ಆ ರಾಮನ್ ಚಿತ್ರನೇ ಬರೆದು ಮಾರ್ತಾ ಇದೆಯಲ್ಲ ಯಾಕೆ ನಂಗ್ ರಾಮನ್ ಕಂಡ್ರೆ ಪಂಚಪ್ರಾಣ ಪಂಚಪ್ರಾಣ ಅವ್ರನ್ನ ನೋಡ್ಬೇಕು ನಾನ್ ನಿಮ್ಮನ್ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬೇಕು ಅಂತ ಬಲಾಸೆ ನೋಡಿ ನನ್ ರಾಮ ಇಲ್ಲವನೇ ಅಂತ ಗೊತ್ತಾ ಆ ರಾಮನ್ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರ್ಬೇಕಾದ್ರೆ ಅವನ್ ಎಲ್ಲಿದ್ದಾನೆ ಅಂತ ನಿನ್ಗೆ ಹೇಳದೆ ಇರಕ್ಕಾಗತ್ತ ಹಂಗೆ ನನ್ ರಾಮ ಇಲ್ಲಿ ಇಲ್ಲೇ ಇಲ್ಲೇ ಇದಾನ ಎಲ್ಲಿ ಎಲ್ಲಿ ನನ್ ರಾಮ ಇಲ್ಲೇ ಇಲ್ಲೇ ಇಲ್ಲಿ ರಾಜ್ಕುಮಾರಿ ಯಾಕೆ ಸುಮ್ಮಾಗ್ಬಿಟ್ರಿ ನೀವೀಗ ವೇಷ ಬದಲಾಯಿಸ್ಕೊಂಡು ಯಾಕೆ ನಾಟಕ ಆಡ್ತಾ ಇದ್ದೀರಾ ಅಂತ ತಿಳ್ಕೊಳ್ದಿರೋಷ್ಟು ಮುಠಾಳ ಅನ್ಕೊಂಬಿಟ್ರೆ ರಾಮನ್ನ
ನಾನಿರೋ ಸ್ಥಳ ತಿಳ್ಕೊಂಡು ಅದನ್ನ ನಿಮ್ ತಂದೆ ಹೇಳಿ ನನ್ನ ಬಂಧಿಸ್ಬೇಕು ಅಂತ ತಾನೆ ನೀವು ಇಲ್ಲಿಗೆ ಬಂದಿರೋದು. ಏನಂತ ಹೇಳಿದ್ರಿ ನೀವು? ಈ ರಾಮನ್ ಕಂಡ್ರೆ ಪಂಚಪ್ರಾಣ, ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ? ನೀ ಹೀಗೆ ನಿಂತಾಗ, ನಿನ್ನಂದ ಕಂಡಾಗ, ನೀ ಹೀಗೆ ನಿಂತಾಗ, ನಿನ್ನಂದ ಕಂಡಾಗ, ಪ್ರಾಣ ಚಿನ್ನಿ ಚಿನ್ನಿ ಕುಣಿಯುವುದು. ನೀ ದೂರ ಹೋದಾಗ, ಸಿಡಿ 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 ಎಂದಾಗ, ಜೀವನೊಂದು ಕೂಗಿ ಅಳುವುದು. ಬಯಸದ ನೀ ಬಂದಿರುವೆ, ಬಯಕೆಯನ್ನು ತಂದಿರುವೆ. ಈಗ ಹೀಗೆ ತಕೆ ಸಿಡುಕುವೆ ಕೆಣಕುವೆ ಓಡುವೆ, ಸಿಡುಕುವೆ ಕೆಣಕುವೆ ಓಡುವೆ. ಎಲ್ಲಿ ನೀನೋ ಅಲ್ಲಿ ನಾನು, ಎಲ್ಲಿ ನಾನೋ ಅಲ್ಲಿ ನೀನು. ನೀನೇ ರಾಧಾ ನಾನೇ ಕೃಷ್ಣ ಎಂಥ ಜೋಡಿ, ನಾನೇ ಕೃಷ್ಣ ನೀನೇ ರಾಧಾ ಭಲೆ ಜೋಡಿ. ಎಲ್ಲಿ ನೀನೋ ಅಲ್ಲಿ ನಾನು, ಎಲ್ಲಿ ನಾನೋ ಅಲ್ಲಿ ನೀನು. ಬಂದೆ ಇಲ್ಲೇಕೆ ಈ ವೇಷ ಇನ್ನೇಕೆ, ನೀ ಬಂದೆ ಇಲ್ಲೇಕೆ ಈ ವೇಷ ಇನ್ನೇಕೆ. ಎಲ್ಲ ಬಲ್ಲ ಬಾರ ಕುಮಾರಿ, ನನ್ನು ಕಂಡಾಗ ಆ ಹೆಣ್ಣು ನಕ್ಕಾಗ ಸೋದು ಹೋಗಲಾರಸ ಕುಮಾರಿ. ನಿನ್ನ ಹೋಗಿದ್ದಂತೆ ಇನ್ನೇಕೆ ಈ ಚಿಂತೆ, ಸಾಕು ನಾಚಿಕೆ. ಇನ್ನು ನಿನ್ನನ್ನು ಬಿಡುವೆನೆ, ಇನ್ನು ನಿನ್ನನ್ನು ಬಿಡುವೆನೆ. ಎಲ್ಲಿ ನೀನು ಅಲ್ಲಿ ನಾನು, ಎಲ್ಲಿ ನಾನು ಅಲ್ಲಿ ನೀನು. ನೀನೇ ರಾಧಾ ನಾನೇ ಕೃಷ್ಣ ಎಂಥ ಜೋಡಿ, ನಾನೇ ಕೃಷ್ಣ ನೀನೇ ರಾಧಾ ಭಲೆ ಜೋಡಿ. ಎಲ್ಲಿ ನೀನು ಅಲ್ಲಿ ನಾನು, ಎಲ್ಲಿ ನಾನು ಅಲ್ಲಿ ನೀನು. ಎಲ್ಲಿ ನೀನು ಅಲ್ಲಿ ನಾನು, ಎಲ್ಲಿ ನಾನು ಅಲ್ಲಿ ನೀನು. ಸ್ಥಳನೂ ನೋಡಾಯ್ತು,
ನಾಳೆ ಸೈನಿಕರು ಬಂದು ನಿನ್ ಮುತ್ತಿಗೆ ಹಾಕಿದ್ರೆ ಏನ್ ಮಾಡ್ತಿ? ತೋಳಲ್ಲಿ ಬಲ ಇದೆ, ಕೈನಲ್ಲಿ ಕತ್ತಿ ಇದೆ. ಸ್ತ್ರೀಹತ್ಯೆ ಮಾಡಬಾರದು ಅಂತಿದ್ರೆ ನನಗೆ ಹೇಳು, ನಾನ್ ರಾಜ್ಕುಮಾರನ ಎತ್ಕೊಂಡು ಹೋಗಿ ಬೆಟ್ಟದಿಂದ ಎತ್ತ ಹಾಕ್ಬಿಡ್ತೀನಿ. ರುದ್ರ, ಒಂಟಿ ಹೆಣ್ಣು ನಿರಾಶ್ರಿತಳಾಗಿ ಸಿಕ್ಕಿರುವಾಗ ಅವಳನ್ನ ಕೊಲ್ಲೋದಕ್ಕ ನೋಡ್ತೀರಾ? ನೀವೆಲ್ಲ ಗಂಡಸರಾಗಿದ್ರೆ ನೇರವಾಗಿ ಅರಮನೆ ನುಗ್ಗಿ ಆ ಮಾರ್ತಾಂಡನ ಕೈಕಾಲು ಕಟ್ಟಿ ಎಳ್ಕೊಂಬನಿ ನೋಡೋಣ. ಅದು ಹೇಗೆ ಸಾಧ್ಯ? ಓಹೋ, ಅದು ಅಸಾಧ್ಯ ಅಂತ ಮಲಗಿರೋ ಹಣ್ಣಿನ ಕುತ್ತೆ ಕಡೆ ನೋಡ್ತೀರಾ? ರುದ್ರ, ಆ ಮಾರ್ತಾಂಡನ ದರ್ಪಕ್ಕೆ, ದ್ರೋಹಕ್ಕೆ, ದುಷ್ಟತನಕ್ಕೆ ತಕ್ಕ ಶಾಸ್ತಿ ಆಗ್ಬೇಕು, ನಿಜ. ಆದ್ರೆ ಅದಕ್ಕೆ ಇದು ಸರಿಯಾದ ದಾರಿಯಲ್ಲ. ಹೋಗಿ, ಏನು ನೆಮ್ಮದಿಯಾಗಿ ವಿಶ್ರಾಂತಿ ತಗೊಳ್ಳಿ. ಮಲಗಿರೋ ರಾಜ್ಕುಮಾರಿಗೆ ತೊಂದರೆ ಕೊಡಬೇಡಿ. ರಾಜ್ಕುಮಾರಿ, ಯಾಕೆ ನಿದ್ದೆ ಬರಲಿಲ್ವಾ? ಅರಮನೆಯ ಸುಪ್ಪತ್ತಿಗೆ ಮೇಲೆ ವಿಶ್ರಾಂತಿ ತಗೊಳ್ಳೋ ಈ ದೇಹಕ್ಕೆ ಹಗ್ಗದ ಮಂಚ ಒಗ್ಗಿ ಬರೋದು ಸ್ವಲ್ಪ ಕಷ್ಟನೇ ಅಲ್ಲ? ಇದೊಂದು ರಾತ್ರಿ ಮಾತ್ರ, ಸೂರ್ಯೋದಯ ಆಗ್ತಿದ್ದ ಹಾಗೆ ನಾನು ನಿಮ್ಮನ್ನು ಅರಮನೆ ಸೇರಿಸ್ತೀನಿ. ರಾಮ. ಏನ್ ರಾಜ್ಕುಮಾರಿ? ಏನು ರಾಜ್ಕುಮಾರಿನ ಕದ್ಕೊಂಡು ಹೋದ್ನ? ಈ ವಿಷಯನ ಬಂದು ಹೇಳಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಇದೇನಾದ್ರೂ ಮಹಾರಾಜರು ಗೊತ್ತಾದ್ರೆ ನೀವು ಯಾರು ಉಳಿಯಲ್ಲ. ಮುಟ್ಟಾಳ್ರ, ನಡೀರು. ರಾಜ್ಕುಮಾರಿ, ರಾಜ್ಕುಮಾರ್ ಬನ್ನಿ, ಅರಮನೆಗೆ ಹೋಗೋಣ. ಅರಮನೆಗ? ಯಾಕೆ? ಯಾಕೆ ಅಂದ್ರೆ ನೀವು ಆ ಮಹಾರಾಜನ ಮಗಳ ಹುಟ್ಟಿದ್ದಕ್ಕೆ. ಅರಮನೆಯಲ್ಲಿ ಇಂಥ ನದಿ ಹರಿಯುತ್ತಾ, ತಂಪಾದ ಗಾಳಿ ಬೀಸುತ್ತಾ, ಅಥವಾ ಇಂಥ ಪ್ರಕೃತಿ ಸೌಂದರ್ಯ ಇದೆಯಾ? ಇನ್ನೂ ಸ್ವಲ್ಪ ಕಾಲ ಇಲ್ಲೇ ಇರ್ಬೇಕು ಅಂತ ಇದ್ದೀನಿ. ನೀವು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು ನಾನು ನಿಮ್ಮನ್ನ ಬಲವಂತವಾಗಿ ಅರಮನೆ ಕರ್ಕೊಂಡು ಹೋಗಿ ಬಿಡ್ಬೇಕಾಗತ್ತೆ. ನಾನ್ ಬರಲ್ಲ ಅಂದ್ರೆ? ಹೊತ್ಕೊಂಡು ಹೋಗ್ಬೇಕಾಗತ್ತೆ. ಏನಂದ್ರಿ, ಅಷ್ಟು ಧೈರ್ಯ ಇದೆಯಾ ನಿಮ್ಗೆ? ಹಠ ಮಾಡ್ಬೇಡಿ ರಾಜ್ಕುಮಾರಿ, ಬನ್ನಿ ಹೋಗೋಣ. ನಾನ್ ಬರಲ್ಲ. ನೀವು ಬರಲ್ಲ ಅಂದ್ರೆ ನಾನು ಬಿಡೋಲ್ಲ. ಎಲ್ಲಿ ನೀನೋ ಅಲ್ಲಿ ನಾನು, ಎಲ್ಲಿ ನಾನೋ ಅಲ್ಲಿ ನೀನು. ನೀನೇ ಕೃಷ್ಣ ನಾನೇ ರಾಧಾ ಎಂಥ ಜೋಡಿ, ನಾನೇ ರಾಧಾ ನೀನೇ ಕೃಷ್ಣ ಭಲೇ ಜೋಡಿ. ಎಲ್ಲಿ ನೀನೋ ಅಲ್ಲಿ ನಾನು, ಎಲ್ಲಿ ನಾನೋ ಅಲ್ಲಿ ನೀನು.
ಕೃಷ್ಣ ನಾನೇ ರಾಧಾ ಎಂಥ ಜೋಡಿ, ನಾನ್ ರಾಧಾ ನೀನೇ ಕೃಷ್ಣ ಬಳ್ಳಿ ಜೋಡಿ, ಎಲ್ಲಿ ನೀನು ಅಲ್ಲಿ ನಾನು, ಎಲ್ಲಿ ನಾನು ಅಲ್ಲಿ ನೀನು, ಎಲ್ಲಿ ನೀನು ಅಲ್ಲಿ ನಾನು, ಎಲ್ಲಿ ನಾನು ಅಲ್ಲಿ ನೀನು. ಈ ರಾಜದ್ರೋಹಿಯನ್ನ ಸೆರೆ ಹಿಡಿದ್ರೆ ನನಗೆ ಸಿಗುವ ಬಹುಮಾನ ಏನು ಗೊತ್ತಾ? 10,000 ಚಿನ್ನದ ವರಹಗಳು ಅಷ್ಟೇ ತಾನೆ? ಅಷ್ಟೇ ಅಲ್ಲ, ರಾಜಸ್ಥಾನದಲ್ಲಿ ಒಂದು ಗೌರವವಾದ ಉದ್ಯೋಗ ಕೂಡ. ಓ, ಒಬ್ಬ ಕ್ರೂರ ರಾಕ್ಷಸ ರಾಜನಲ್ಲಿ ಉದ್ಯೋಗಕ್ಕೆ ಆಸೆ ಪಡೋದು ವೀರನ ಲಕ್ಷಣವಲ್ಲ. ರಾಜಾಜ್ಞೆಗೆ ಕಟ್ಟು ಬಿದ್ದು ನಡಿಬೇಕಾದನು, ಅದನ್ನು ಉಲ್ಲಂಘಿಸಿ ಮಾತನಾಡುವುದು ವೀರ ತಾಯಿ ಹುಟ್ಟಿದ ಮಗನ ಲಕ್ಷಣವಲ್ಲ. ಮುಚ್ಚುಬಾಯಿ, ಯಾರು ನೀನು? ಯಾರಾದ್ರೆ ನಿನಗೇನು, ನನಗೆ ಬೇಕಾಗಿರುವುದು ನೀನು, ಮಾರ್ತಾಂಡನಿಗೆ ಬೇಕಾಗಿರುವುದು ನಿನ್ನ ತಲೆ. ಕೈನಲ್ಲಿ ಕತ್ತಿ ಹಿಡಿದಿದ್ದೀನಿ ಅನ್ನೋ ಅಹಂಕಾರದಿಂದ ಮಾತಾಡೋ ನೀನು, ನನ್ನ ಜೊತೆ ಹೋರಾಡಿ ಹಿಡಿ ನೋಡೋಣ. ಮಿಂಚನ್ನೇ ಹಿಡಿಯುವಂತ ಧೀ ಪರಶುರಾಮ. ಪರಶುರಾಮ? ಪರಶುರಾಮ
ರಾಮ ಎಲ್ಲೇ ಅಡಗಿದ್ರು ಸರಿ ಮೂಲೆ ಮೂಲೆಯಲ್ಲಿ ಹುಡುಕಿ ಅವನ್ನ ಎಳ್ಕೊಂಡು ಬನ್ನಿ. ಯಾರಾದ್ರೂ ಬಂದ್ರ? ಯಾರು ಬಂದಿಲ್ಲ. ಯಾರು ಬರ್ಲಿಲ್ವಾ? ಹಾಗಿದ್ರೆ ಆ ದ್ರೋಹಿ ಇಲ್ಲೇ ಎಲ್ಲೋ ಅಡಗಿರ್ಬೇಕು. ಏ ಹುಡುಗಿ, ಯಾರು ಯಾರು ಬರ್ಲಿಲ್ವೇ? ಹಾಗಾದ್ರೆ ಯಾರ್ದಿ ರಕ್ತ? ರಕ್ತ ನನ್ನ ಕೈದು. ಏನಾಯ್ತು ಅಷ್ಟ್ರಲ್ಲಿ? ನೀವು ಏನಾಯ್ತು? ಎಂತ ಕೆಲಸ ಮಾಡ್ಬಿಟ್ರಿ? ಏನಾಯ್ತು? ನನ್ನಣ್ಣ. ನಿಮ್ಮಣ್ಣ? ನನ್ನಣ್ಣ. ನಾನ್ ಚಿಕ್ಕೋಳಾಗಿದ್ದಾಗ ಇದನ್ನ ಪ್ರೀತಿಯಿಂದ ನನಗೆ ತಂದು ಕೊಟ್ಟಿದ್ದ. ಈಗ ಅವನೆಲ್ಲಿದ್ದಾನೋ ಏನೋ, ಅವನ ಜ್ಞಾಪಕಾರ್ಥವಾಗಿ ನಾನು ಇದನ್ನ ಇಟ್ಕೊಂಡಿದ್ದೀನಿ. ಅಯ್ಯೋ, ಇದು ಅಕಸ್ಮಾತ್ ಕೈ ತಾಕಿ? ಪರವಾಗಿಲ್ಲ, ಇವತ್ತು ಭೀಮನ ಅಮಾವಾಸ್ಯೆ, ಒಡ ಹುಟ್ಟಿದವ್ರು ನೆನೆಸ್ಕೊಂಡು ಪೂಜೆ ಮಾಡಿಟ್ಟಿ ದಕ್ಷತೆ. ಇವತ್ತು ಇವತ್ತಿನ ಇದ್ದಿದ್ರೆ ಅವನ ಕೈಯಿಂದ ಅಕ್ಷತೆ ಆಗ್ತಿದ್ದ. ಈಗ ನೀವು ಆ ಸ್ಥಾನದಲ್ಲಿ ನಿಂತು ಈ ತಂಗಿಗೆ ಹಾಕಿದ್ರಿ. ಅಣ್ಣ ಆಶೀರ್ವಾದ ಮಾಡೋಣ, ಆಶೀರ್ವಾದ ಮಾಡೋಣ. ಯಾಕಮ್ಮ ಹೀಗ್ ಮಾಡ್ಕೊಂಡೆ? ಜನಗಳಿಗೆ ಉಪಕಾರ ಮಾಡೋ ನಿಮ್ಮನ್ನ ರಕ್ಷಿಸೋಕೆ ಈ ಕೈಗಳೇನು? ಬೇಕಾದ್ರೆ ಈ ಲಲಿತಾ ತನ್ನ ಪ್ರಾಣನೇ. ಬೇಡಮ್ಮ, ಅಂತ ದೊಡ್ಡ ಮಾತಾಡ್ಬೇಡಮ್ಮ, ಅಂತ ದೊಡ್ಡ ಮಾತಾಡ್ಬೇಡ. ಯಾಕಣ್ಣ ಕಣ್ಣೀರು? ಏನಿಲ್ಲಮ್ಮ, ಏನಿಲ್ಲ. ಒಡ ಹುಡ್ದವರು ಮಾಡದಿರೋಂತ ತ್ಯಾಗನ ಇವತ್ತಿ ನನಗೋಸ್ಕರ ಮಾಡಿದೀಯಾ? ಯಾವ ಜನ್ಮದ ಋಣ ಅನುಬಂಧನೋ ಏನು? ಏನಮ್ಮ, ಇಂತಹ ಒಳ್ಳೆ ದಿವಸದಲ್ಲಿ ನಿನ್ನ ಮನಸಾರ ತಂಗಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ಬೋದೇನಮ್ಮ? ಹಗಲು ರಾತ್ರಿ ಆ ಒಂದು ಬಾಕಿಗೋಸ್ಕರ ಎದುರು ನೋಡ್ತಿರೋ ನಾನು, ನೀವು ಆಶೀರ್ವಾದ ಮಾಡ್ತೀನಿ ಅಂದ್ರೆ
ಅದಕ್ಕಿಂತ ಭಾಗ್ಯ ಏನಿದೆ ಅಣ್ಣ? ಅದಕ್ಕಿಂತ ಭಾಗ್ಯ ಏನಿದೆ? ದೇವರು ಕೊಟ್ಟ ಈ ನನ್ನ ತಂಗಿ 100 ವರ್ಷ ಚೆನ್ನಾಗಿ ಬಾಳ್ಲಿ, 100 ವರ್ಷ ಚೆನ್ನಾಗಿ ಬಾಳ್ಲಿ. ನಾನು ಬರ್ತೀನಮ್ಮ. ಪರಶುರಾಮ, ಆ ಪುಂಡನಿಂದ ನನ್ನ ಮಗಳನ್ನು ಕಾಪಾಡಿದ್ದಕ್ಕಾಗಿ ನಾನು ಸಂತೋಷಪಟ್ಟು ನಿನ್ನನ್ನು ಕರೆಸಿದೆ. ನಿಮ್ಮ ವಿಶ್ವಾಸಕ್ಕೆ ನಾನು ಕೃತಜ್ಞ. ಉದ್ಯೋಗಕ್ಕಾಗಿ ಆಸೆ ಪಟ್ಟ ನಿನಗೆ ನಮ್ಮಲ್ಲಿ ಸರಿಯಾದ ಸ್ಥಾನವನ್ನೇ ಕೊಡಬೇಕೆಂದು ತೀರ್ಮಾನಿಸಿದ್ದೇನೆ. ಕ್ಷಮಿಸಿ ಮಹಾಪ್ರಭು, ಆ ರಾಜದ್ರೋಹಿಯನ್ನು ಹಿಡಿದು ನಿಮ್ಮ ಕಾಲಡಿ ಒಪ್ಪಿಸಿದಾಗಲೇ ನನಗೆ ಉದ್ಯೋಗ. ಈಗಲ್ಲ. ಪರಶುರಾಮ, ಈ ನಿನ್ನ ಪೌರುಷದ ಜೊತೆಗೆ ಅಧಿಕಾರವೂ ಇದ್ದರೆ ಇಂದಲ್ಲ ನಾಳೆ ಆ ರಾಮನನ್ನು ಹಿಡಿವೆ ಎಂಬ ನಂಬಿಕೆ ನನಗಿದೆ. ಹೌದು ಪರಶುರಾಮ, ಮಹಾಪ್ರಭುನ ಆಸೆನ ಪೂರ್ತಿ ಮಾಡು. ಪ್ರಭುಗಳ ಇಚ್ಛೆ. ದುರ್ಜಯ, ಪರಶುರಾಮ, ಇಂದಿನಿಂದ ನೀನು ನಮ್ಮ ಉಪಸೇನಾಧಿಪತಿ. ಆಶ್ರಯಿಸಿ ಬಂದ ನನ್ನನ್ನು ಗೌರವಿಸಿದ ಮಾತಾಂಡ ಮಹಾಪ್ರಭುಗಳೇ, ಇಂದಿನಿಂದ ಈ ಪರಶುರಾಮ ಆಡಿದ ಮಾತಿಗೆ ತಪ್ಪದ ರಾಜ ಸೇವಕ. ನಿಮ್ಮ ಅಭಿಲಾಷೆಯೇ ನನ್ನ ಗುರಿ. ನಮ್ಮ ಕಲಿಸಬೇಕು. ಒಬ್ಬ ರಾಮನನ್ನು ಹಿಡಿಯಲು ಲಾವಣ್ಯ, ದುರ್ಜಯ, ಒಬ್ಬ ಸೇನಾಧಿಪತಿ ಬೇರೆ. ಅವರಾರ ಸಹಾಯವೂ ಇಲ್ಲದೆ ನಾನು ಅವನನ್ನು ಹಿಡಿಯುವನು. ಪ್ರಭು, ಅಂದು ಸಿಕ್ಕಿದಾಗಲೇ ಹಿಡಿದಿದ್ದರೆ ಇಷ್ಟು ತಾಪತ್ರವೇ ಇರುತ್ತಿರಲಿಲ್ಲ. ಕುರಿ ಸಿಕ್ಕಿದ ಕೂಡಲೇ ಕಡಿಯಬಾರದು. ಸ್ವಲ್ಪ ದಿನ ಬಿಟ್ಟು ಸಾಕಿದರೆ ಕೊಬ್ಬುವುದು, ಆಗ ಕಡಿಯಬೇಕು. ಅದಕ್ಕೆ ಅಂದು ಅವನನ್ನು ನಾನು ಬಿಟ್ಟೆ. ಅಕಸ್ಮಾತ್ ಆತ ಸಿಕ್ಕಿದರೆ ಯುದ್ಧ ಮಾಡುವರೇನು? ಯುದ್ಧವೇ? ಊಟಕ್ಕೆ ಬಾ ಎಂದು ಕರೆಯುವೆ. ಊಟಕ್ಕೆ ಆಗ ಅವನ ಅರಮನೆಗೆ ಬಂದೇ ಬರುವನು. ಅಣ್ಣನನ್ನು ಕರೆಸಿ ಅವನಿಂದ ಅವನನ್ನು ಬಂಧಿಸುವೆ. ಹೇಗಿದೆ ನನ್ನ ರಾಜತಂತ್ರ? ನಮ್ಮ ಪ್ರಭುಗಳು ತುಂಬಾ ಜಾಣರು. ಅದೋ ರಾಮ. ಕೊನೆಗೂ ಈ ರಾಮ ನನ್ನ ಕೈಗೆ ಸಿಕ್ಕಿಬಿದ್ದ. ಎಳೆಯೋ ರಾಮ ಅಲ್ಲ, ರಾವಣ. ರಾವಣ ರಾವಣ ನಮ್ಮನ್ನು ನೋಡಿ ಯಾಕೆ ಅವಸ್ಕೊಂಡೆ? ನೀನು ಏನು ಮಾಡ್ತಾ ಇದ್ದೆ? ನೀನು ಪ್ರಭು ಬಂದಾರೆ, ಬಿಸಿಲಿನ ತಾಪಕ್ಕೆ ಕಣ್ಣೇ ಕಾಣ್ತಾ ಇದೆ. ಅಪ್ಪ ಸಾಕ ಆಗಿ ಬನ್ನಿ. ತಮ್ಮ ಯಾರು ಈ ರೂಪರಾಶಿ? ಪ್ರಭು, ನಮ್ಮ ಶಿಲ್ಪಿ ಮಗಳು ಲಲಿತೆ. ಆಹಾ, ಲಲಿತಾ. Thank you.
ಕಾಣಕಾಂತಿ ಪ್ರಿಯತಮೆ. ಎಷ್ಟೊತ್ತು ನಿಮ್ ಕಾಯ್ದು? ಒಂದೇ ದಿನ ತಾನೆ, ನಾಳೆ ನನ್ಗೂ ನಿನ್ಗೂ ಮದ್ವೆ ಆಗಿ ಹೋಗುತ್ತೆ. ಮದ್ವೆ ಆದ್ಮೇಲೆ ನೀವೆಲ್ಲೂ ಹೋಗ್ಬಾರ್ದು. ಓಹೋ, ನೀವು ಅಲ್ಲಿದ್ದೀರೋ? ನಾನು ಹೇಳ್ದಾಗೆ ನೀವು ಕೇಳ್ಬೇಕು. ಆಯ್ತು, ಆದ್ರೆ ನಿನ್ ಮಾತ್ರ ಯಾವತ್ತೂ ನನ್ ಜೊತೆಲಿ ಹೀಗೇ ಇರ್ಬೇಕು. ಅವನು ನನ್ನ ಹೃದಯೇಶ್ವರಿ, ಹೃದಯೇಶ್ವರಿ. ಪ್ರಿಯತಮೇ ಪ್ರೇಸಿ ಪ್ರಭು, ಪ್ರಿಯತಮೇ ನಿಲ್ಲು. ಅಯ್ಯೋ ಪ್ರಿಯತಮೇ, ಅಯ್ಯೋ ಯಾವನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ? ಪ್ರಿಯತಮೇ ಪ್ರೇಸಿ ಪ್ರಭು, ಸುಂದರಿ ಸುಂದರಿ ಹೊರಟೋಗ್ತಿದ್ದಾರೆ. ಬಂದಾರೆ ನೀರು ಬಂದ್ರು, ಎಲ್ಲ ಹಾಳಾಗೋಗಿದ್ದೀರಿ ಪ್ರಭು. ಏನು ಒಳ್ಳೇದಲ್ಲ. ಅಯ್ಯೋ ಮಾಡೋದಕ್ಕೆ ನನಗೂ ಇಷ್ಟವಿಲ್ಲ ಭಾಂಡಾರಿಗಳೇ, ನನಗೂ ಇಷ್ಟ. ಹಾಗಾದ್ರೆ ಕೊನೆಯದಾಗಿ ಮಹಾರಾಜರ ನಿಮ್ಮ ಚಿನ್ನದ ಕತ್ತಿ ಅಂತ ಕುರಿಯ ಕುಯಿಸ್ಕೊಳ್ಳೋ ಜಾಣತನ ಈ ಶರ್ಮನಿಗಿಲ್ಲ ಅಂತ ತಿಳಿಸ್ಬಿಡಿ. ಏನು ಸಾಧಾರಣ ಪ್ರಜೆ ಈ ಮಾರ್ತಾಂಡನ ಸಂಬಂಧನ ತಿರಸ್ಕರಿಸದ್ನ? ಅಡ್ಡಾಗಿ ಅವಳು ನನ್ನ ಪ್ರಾಣಕಾಂತೆ, ಅವಳಿಲ್ಲದೆ ಬದುಕಿರಲಾರೆ. ನಿನ್ನ ಪದಡಿಲಿ ಬಿದ್ದು ಪ್ರಾಣ ಬಿಡುವೆ ಅಣ್ಣ. ಅಣ್ಣ ಪರಶುರಾಮ ಪ್ರಭು, ಎರಡು ತಾ ಹೆಣ್ಣನ್ನು ಪೂರೈಸೋಣ. ಆಜ್ಞೆ ಅಡ್ಡಾಜಿ. ಏನಾಯ್ತು? ಈ ಮದುವೆ ಅರಮನೆಯಲ್ಲಿ ನಡಿಬೇಕು, ಅದು ಶೂರಸಿಂಹನ ಜೊತೆ. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಅವ್ರ ಜೊತೆ ನನ್ನ ಮದುವೆ ಸಾಧ್ಯ ಇಲ್ಲ. ಅಣ್ಣ ತಿರಸ್ಕರಿಸಿ, ರಾಜ ಪ್ರತ್ಯಕ್ಷ ದೇವತಾ ಅನ್ನೋದನ್ನು ಮರೆತು ಅವರ ಅನ್ಯಾಯ. ನೆನ್ಸ್ ಕೇಳ್ಕೊತೀನಿ, ದಯವಿಟ್ಟು ಬೇಡ ಅಣ್ಣ, ದಯವಿಟ್ಟು ಮದುವೆ ನಿಲ್ಲಿಸ್ಬೇಡ. ರಾಜಾಜ್ಞೆ ಇರುವುದು ಅಣ್ಣ ತಿಳ್ಕೊಂಡು ನನ್ಗೆ ಆಶೀರ್ವಾದ ಮಾಡಿದ್ದೆ ನಿಜವಾಗಿದ್ರೆ ಹೊರಟೋಗ, ನಿನ್ ಕಾಲಿಗೆ ಬಿದ್ದು ಕೇಳ್ತೀನಿ ಹೊರಟೋಗು. ವಚನ ಭ್ರಷ್ಟನಾಗದ ರಾಜ ಸೇವಕ ಆಜ್ಞೆಯನ್ನು ನೆರವೇರಿಸುವ ನನ್ನ ಜೀವನದ ಗುರಿ. ಇಲ್ಲ, ನನ್ನ ಮಗಳ ಜೀವನ ಹಾಳಾಗೋದಕ್ಕೆ ನಾನು ಬಿಡ. ಎಲ್ಲರೂ ತನ್ನಿ ಇವನನ್ನು. ಅಮ್ಮ ಅಮ್ಮ ಅಮ್ಮ, ರಾಮ 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 ರಾಮ. ಆ ಪರಶ ಅಮ್ಮ ಬಂದು ಮದುವೆ ನಿಲ್ಲಿಸಿ ನನ್ನ ಲಲಿತಾನ ಎತ್ಕೊಂಡು ಹೋದ. ಪರಶರ, ನೀನು ವನವಾಸದಲ್ಲಿದ್ದ ಅರಮನೆಯ ಆಹ್ವಾನ ಕೊಟ್ಟೆ, ಕುಣಿತಾ ಇದ್ದ ಈ ತೋಳಿಗೆ ವಿಜೃಂಭಿಸುವ ಅವಕಾಶ ಮಾಡಿಕೊಡಿ, ಹಸಿದಿದ್ದ ಈ ಕತ್ತಿಗೆ ರಕ್ತದ ಔತಣ ಮಾಡಿಕೊಟ್ಟೆ. ಏನು ಪ್ರಚಂಡ ಅಮ್ಮ ಲಲಿತ ಲಲಿತ. ಇವಳನ್ನು ನನ್ನ ಅಂತಃಪುರದಲ್ಲಿ ಇರಿಸಿ. ವಿಷ ಇದನ್ನು ಹೇಗೆ ಕುಡಿಯಲಿ? ಮಂದಾರ, ಇದನ್ನು ಹೇಗೆ ಕುಡಿಯಲಿ? ಯುವರಾಜ, ಈ ಬಾಯಿಂದ ಕುಡಿದುಬಿಡಿ. ಬರುತ್ತಿದ್ದ ಬಾಯಿಂದಲೇ ಕುಡಿಯಬೇಕು.
ಅಕಟ ಕಟ ಎನ್ನ ಅಣ್ಣನೇ ಎನ್ನ ಪಾಲಿಗೆ ವಾಲಿಯಾದನೆ ಲಲಿತಾಂಬ ನಿನ್ನನು ಪೊಲ್ಲದಿದ್ದೊಡೆ ಈ ಭೂಮಿಯಲ್ಲಿ ನಾನು ಬದುಕಿರಲಾರೆ ಈಗಲೇ ಈ ವಿಷವ ಕುಡಿದು ಕರೆವಯಮನ ಆಗದು ಆಗದು ದಂಡಿಂದ ಆಗದು ಬಂದಾರ ಈ ವಿಷವನ್ನು ಕೈಯಾರ ಕುಡಿಸು ನನ್ನಿಂದಾಗದು ಯುವರಾಜ ನನ್ನಿಂದಾಗದು ಇದು ಮಹಾರಾಜರಿಗೆ ತಿಳಿದಲ್ಲಿ ತೊಂದೇ ಬಿಡುತ್ತಾರೆ ನೀನು ಇದನ್ನು ಕುಡಿಸಿದ ಹೋದರೆ ನಾನು ನಿನ್ನನ್ನು ಕೊಲ್ಲು ಅಯ್ಯೋ ಯುವರಾಜ ಅಯ್ಯೋ ಚಿಕ್ಕಪ್ಪಾಜಿ ಲಾವಣ್ಯ ಲಾವಣ್ಯ ವಿಷ ವಿಷ ನಾನು ಕುಡಿಸಲೇ ನೀನು ಕುಡಿಸುವೆಯ ನೀವು ನಿಜವಾಗಲೂ ಕುಡಿಯುತ್ತೀರಾ ಹೌದು ನಾನು ಕುಡಿಯಲೇಬೇಕು ನಾನು ಸಾಗಲೇಬೇಕು ಚಿಕ್ಕಪ್ಪಾಜಿ ಆತ್ಮಹತ್ಯೆ ಮಾಡಿಕೊಂಡರೆ ಪಿಶಾಚಿ ಆಗುತ್ತಾರೆ ಪಿಶಾಚಿ ಪಿಶಾಚಿ ನಾನಿದನ್ನು ಕುಡಿಯಲೇಬೇಕು ಪಿಶಾಚಿ ಆಗಲೇಬೇಕು ನಿಮ್ಮಪ್ಪನನ್ನು ಕಾಣಿಸಲೇಬೇಕು ಯಾಕೆ ಲಾವಣ್ಯ ನಾನು ಪ್ರೀತಿಸುವ ಹುಡುಗಿನ ನಿಮ್ಮಪ್ಪ ಅನುಭವಿಸ್ಬೇಕಂತೆ ಚಿಕ್ಕಪ್ಪಾಜಿ ನೋಡಮ್ಮ ಮದುವೆ ಇರೋ ವಯಸ್ಸಿನ ಹೆಣ್ಣಿರಿದ್ಯಾ ಅವನಿಗೆ ಮದುವೆ ಆಗ್ತಾನಂತೆ ಸ್ವಾರ್ಥಿ ನಾವು ವಿಷ ಕುಡಿಲೇಬೇಕು ನಾನು ಸಾಯಲೇಬೇಕು ನಾನು ಸಾಯ್ಬೇಕು ಚಿಕ್ಕಪ್ಪಾಜಿ ಸಾಯ್ಬೇಕು ಚಿಕ್ಕಪ್ಪಾಜಿ ಚಿಕ್ಕಪ್ಪಾಜಿ ಈಗ ಆ ಹುಡುಗಿ ಎಲ್ಲಿದ್ದಾಳೆ ಭಯಪಡಬೇಡ, ಇದು ನನ್ನ ಅಂತಃಪುರ. ನೀನಿಲ್ಲಿಗೆ ಬಂದ ಮೇಲೆ ನೀನೇ ನನ್ನ ರಾಣಿ, ಅದು ನನ್ನ ಹೃದಯದ ರಾಣಿ. ಸೈನಿಕರೇ ಹಿಡಿಯಿರಿ ಅವಳನ್ನ. ಬಿಡಬೇಡಿ ಬಿಡಬೇಡಿ. ಅಯ್ಯೋ ದ್ರೋಹಿ, ಬಾಯಿ ತುಂಬಾ ನಿನ್ನ ಅಣ್ಣ ಅಂತ ಕರೆದ್ರು, ನಾನ್ ನಿನ್ ತಂಗಿ ಅಂತ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು, ಆಗ್ಬೇಕಾಗಿದ್ ನನ್ ಮದ್ವೆ ನಿಲ್ಸಿದ ಪಾಪಿ. ನಾನ್ ನಿನ್ಗೇನ್ ದ್ರೋಹ ಮಾಡ್ದೆ? ನಾನ್ ನಿನ್ಗೇನ್ ಅನ್ಯಾಯ ಮಾಡ್ದೆ? ಇವನ್ಗೆ ಹ್ಯಾ ಗೊತ್ತಾಗ್ಬೇಕು ನ್ಯಾಯ ಅನ್ಯಾಯ ಅನ್ನೋದು?
ಒಡೆಯ ಹಾಕೋ ಎಂಜಲ್ಗೆ ಆಸೆ ಪಡೋ ಪ್ರಾಣಿ. ಎಂಜಲ್ಗೆ ಆಸೆ ಪಡೋ ಪ್ರಾಣಿ ಅಲ್ವೋ ನಾನು? ನಿನ್ ಬಿಸಿ ರಕ್ತ ಕಾದಿರೋ ಹೆಪ್ಪುಲಿ. ರಾಜ್ಕುಮಾರಿ, ರಾಜ್ಕುಮಾರಿ, ಈಗ ಬೇಡ, ಬನ್ನಿ ಇಲ್ಲಿ, ಬನ್ನಿ ಬನ್ನಿ. ರಾಜ್ಕುಮಾರಿ, 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 ರಾಜದ್ರೋಹಿ ಒಬ್ಬ ನಮ್ಮಿಂದ ತಪ್ಪಿಸ್ಕೊಂಡು ಈ ಕೋಣೆಯೊಳಗೆ ನುಗ್ಗಿದ್ದಾನೆ. ಇಲ್ಲಿ ಯಾರು ಬರಲಿಲ್ವಲ್ಲ? ಕ್ಷಮಿಸಿ, ನಾವು ಅವನ್ನ ಹುಡುಕ್ಲೇಬೇಕು. ರಾಜ್ಕುಮಾರಿ, ಯಾರು ಬರ್ತಿದ್ದನ? ಇದೇ ಕೈ, ಇದೇ ಬಣ್ಣ. ಅಂದ್ರೆ ನೀವು ಈ ರಾಜದ್ರೋಹಿನ ಪ್ರೀತಿಸ್ತಾ ಇದ್ದೀರಾ? ಅದು ನನ್ನ ಸ್ವಂತ ವಿಷಯ. ಈ ವಿಷಯನ ನಾನು ಪ್ರಭುಗಳಿಗೆ ತಿಳಿಸಿದ್ರೆ? ಅದು ನಿಮ್ಮ ಸ್ವಂತ ವಿಷಯ. ಮಹಾರಾಜರು ಮಗಳಾದರೂ ನಿಮ್ಮನ್ನ ಕ್ಷಮಿಸೋದಿಲ್ಲ. ಅದು ಅವರ ಸ್ವಂತ ವಿಷಯ. ನೀವು ಮಾಡ್ತಿರೋದು ತಪ್ಪು ರಾಜ್ಕುಮಾರಿ. ಇದು ನಿಮ್ಮ ಅಧಿಕ ಪ್ರಸಂಗತನ. ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮ ಉಪಸೇನಾಧಿಪತಿ ಕಥೆ. ಲಲಿತಾ, ಲಲಿತಾ, ರಾಜ್ಕುಮಾರಿ ನೋಡಿ, ಮೊದಲು ನೀವಿಂದ ತಪ್ಪಿಸ್ಕೊಂಬಿಡಿ. ನಿಮ್ಮ ಉಪಕಾರನ ನಾನು ಬರಲ್ಲ. ಏನು, ನನ್ನ ಮಗಳು ರಾಮನ್ನ ಪ್ರೀತಿಸ್ತಿದ್ದಾಳ? ಲಾವಣ್ಯ, ಲಾವಣ್ಯ! ಅಪ್ಪಾಜಿ, ಮನೆಗೆ ಮಾರಿ ಪರರ್ಗುಪ್ಕಾರಿ ಅನ್ನೋ ಹಾಗಾದ ನೀನು?
ನನ್ನ ಮಗಳಾಗಿ ಇಂತ ಮಾಡಬಾರ್ದು ಕೆಲಸ ಮಾಡೋಕ್ ನಾಚಿಕೆ ಆಗಲ್ಲ ನಿನ್ಗೆ? ನೀವು ನನ್ನ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ? ನಾನಲ್ಲ, ಇನ್ ಯಾರು ಕೇಳೋದು? ಗುಲಿಗಂಜಿಗೆ ತನ್ನ ಕಪ್ಪು ಗೊತ್ತಾಗೋದಿಲ್ಲಂತೆ. ಮುಚ್ಚು ಬಾಯ್. ಅಪ್ಪಾಜಿ, ನೀವು ರೇಗಿ ನನ್ನ ಬಾಯಿ ಮುಚ್ಚಿಸಬಹುದು, ನಿಮ್ಮನ್ನ ನೋಡಿ ನಗ್ತಾರ ಊರ್ ಬಾಯಿ ಮುಚ್ಚೋದಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಯಾಕಾಗಲ್ಲ? ನಾನು ಮಹಾರಾಜ. ಅದು ಪದವಿ, ನಡ್ಕೋತಾ ಇರೋ ರೀತಿ. ಏನಾಗಿದೆ? ಏನಾಗಿದ್ಯಾ? ಚಚ್ಚೆ, ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಆಗ್ತಾ ಇದೆ. ಲಾವಣ್ಯ, ತಂದೆ ದೇವರ ಸಮಾನ, ದೈವ ನಿಂದನೆಗೆ ಶಿಕ್ಷೆ ಏನು ಅಂತ ಗೊತ್ತು ತಾನೇ? ಜನಗಳನ್ನ ರಕ್ಷಿಸೋನು ದೇವರು, ಪೀಡಿಸೋನು ಪಿಶಾಚಿ. ಅಪ್ಪಾಜಿ, ವಯಸ್ಸಿಗೆ ಬಂದ ಮಗಳನ್ನ ಮನೇಲಿಟ್ಕೊಂಡು ಈ ಮುದಿ ವಯಸ್ಸಿನಲ್ಲಿ ಇನ್ನೊಂದು ಹೆಣ್ಣನ್ನ ಹಾಳು ಮಾಡಕ್ ಹೋಗಿದ್ರಲ್ಲ, ಅದಕ್ಕೆ ಯಾವ ಶಿಕ್ಷೆ ಅಂತ? ಅಪ್ಪಾಜಿ. ಹ್ಮ್, ಇಲ್ಲಿವರೆಗೂ ಬಂದ್ಯಾ ನೀನು? ಪರಶುರಾಮ. ಅಪ್ಪಾಜಿ, ಅಪ್ಪಾಜಿ ಬೇಡಿ, ಅಪ್ಪಾಜಿ ಪರಶುರಾಮ ಬೇಡ, ಪರಶುರಾಮ ಅಪ್ಪಾಜಿ ಬೇಡಿ, ಬೇಡಿ ಅಪ್ಪಾಜಿ ಪರಶುರಾಮ. ನೀವು ಇಲ್ಲಿರೋ ಚಿತ್ರಗಳನ್ನ ಹರಿಬಹುದು, ನನ್ನ ಹೃದಯದಲ್ಲಿರೋ ಚಿತ್ರನ ಯಾರು ಹರಿಯೋಕ್ಕಾಗಲ್ಲ. ಲಾವಣ್ಯ, ನೀನಿನ್ ಮೇಲೆ ಈ ಹೊಸ್ತಲ್ ದಾಟಿದ್ರೆ ನಿನ್ನ ಕಣ್ಣುಗಳು ಈ ಪ್ರಚಂಡನ ಕೊಕ್ಕಿಗೆ ಬಲಿಯಾಗುತ್ತೆ. ಎಚ್ಚರಿಕೆ ಭಟ್ರೆ, ನೀವಿಲ್ಲ ಕಾವಲ್ ಕಾಯ್ತಾ ಇರಿ. ರಮ. ಏನ್ ರುದ್ರ? ಆ ದ್ರೋಹಿ ಮಾರ್ತಾಂಡ ರಾಜ್ಕುಮಾರಿ ನಿಮ್ಗೆ ಸಹಾಯ ಮಾಡುದು ಅಂತ ಅರಮನೆಯಲ್ಲಿ ಬಂದಿಟ್ಟಿದ್ದಾರಂತೆ. ರಾಜ್ಕುಮಾರಿ, ರಾಜ್ಕುಮಾರಿ ರಾಮ ಬಂದ್ಬಿಟ್ಟ. ರಾಜ್ಕುಮಾರಿ, ನಿಮ್ಮನ್ನ ಬಂಧನದಲ್ಲಿಟ್ಟಿರೋ ವಿಷಯ ತಿಳಿತು, ಹೊಸಿಗೆ ನೋವಾಗಿ ಓಡೋಡಿ ಬಂದೆ. ನೀವು ನನ್ನ ಮೇಲಿಟ್ಟಿರೋ ಅಭಿಮಾನದಿಂದ ತಾನೇ ನಿಮ್ಗೆ ಕಷ್ಟ. ಇನ್ಯಾವ ಕೆಲಸ? ನೀವು ಬಂದ್ಬಿಟ್ಟಲ್ಲ, ಬನ್ನಿ, ಆದಷ್ಟು ಬೇಗ ಇಲ್ಲಿಂದ ಹೊರಟೋಗೋಣ. ಎಲ್ಲಿಗೆ ರಾಜ್ಕುಮಾರಿ? ನೀವು ಎಲ್ಲಿರ್ತೀರೋ ಅಲ್ಲಿಗೆ. ಬೇಡ, ಅದಕ್ಕೆ ಇದು ಸರಿಯಾದ ಸಮಯವಲ್ಲ. ನನಗೆ ಅಂತಸ್ತು ಸುಪ್ಪತ್ತಿಗೆ ಯಾವುದು ಬೇಕಾಗಿಲ್ಲ, ಸದಾ ನಿಮ್ ಜೊತೆ ಇರಬೇಕು ಅನ್ನೋದೇ ನನ್ನ ಆಸೆ. ರಾಜ್ಕುಮಾರಿ, ಆ ಆಸೆ ಆಕಾಂಕ್ಷೆಗಳು ನನಗಿಲ್ಲ ಅಂತ ತಿಳ್ಕೊಂಡ್ರ, ಸ್ವಲ್ಪ ದಿವಸ ಅವಕಾಶ ಕೊಡಿ. ನನ್ನ ಧ್ಯೇಯ ಈಡೇರಲಿ, ನನ್ನ ಕನಸಿನ ದಿನಗಳು ನನಸಾಗಲಿ. ಈ ರಾಮ ಯಾವತ್ತೂ ನಿಮ್ ಶ್ರೀರಾಮನೇ. ಭಲೆ, ನೀನು ರಾಜದ್ರೋಹಿ ರಾಮ. ಓಹೋ, ನೀನೇನು ಆ ಮಾರ್ತಾಂಡ? ಈ ದುರ್ಗದ ರಾಜ ಪ್ರಚಂಡ ಮಾರ್ತಾಂಡ, ನಿನ್ನ ಪ್ರಭು. ಪ್ರಭು? ಪ್ರಭು ಪ್ರಜೆಗಳಿಗೆ, ನನಗಲ್ಲ. ಇಷ್ಟು ದಿನ ತಲೆ ತಪ್ಪಿಸಿಕೊಂಡು ತಿರುಗುತ್ತಿದ್ದ ಕೇವಲ ಪುಂಡರ ನಾಯಕ ನೀನು, ನನ್ನ ಅರಮನೆಯಲ್ಲಿ ಎಷ್ಟು ಸೊಕ್ಕು! ತಲೆ ಬಾಗಿಸಿ ನಿಲ್ಲಬೇಕಾದ ನೀನು, ಈ ಅರಮನೆಯ ನಾಯಕನೆನ್ನಲು ನಿನಗೆ ಎಷ್ಟು ಸೊಕ್ಕು! ಏನಂದೆ ಮಾರ್ತಾಂಡ? ಪ್ರಜೆಗಳ ರಾಜ ಮಹೇಂದ್ರ ವರ್ಮ ಕ್ರೂರಿಗಳಿಗೆ ಬಲಿಯಾದಾಗ ದಿಕ್ಕಿಲ್ಲದ ಸಿಂಹಾಸನಕ್ಕೆ ಅಧಿಪತಿಯಾಗಿ ಪ್ರಜೆಗಳಿಗೆ ಪ್ರಚಂಡ ಪ್ರಭುವಾಗಿದ್ದೀ ಎಂದೆ. ರಾಜ ಮಹೇಂದ್ರ ವರ್ಮ ಯಾರು ನೀನು? ನಾನ ನ್ಯಾಯಕ್ಕೆ ತಲೆಬಾಗುವವನು, ಅನ್ಯಾಯ ಅಕ್ರಮಗಳಿಗೆ ಎದೆಗುಂದದೆ ಎದುರಿಸುವವನು, ಕೇವಲ ಒಬ್ಬ ಪುಂಡರ ನಾಯಕ. ರಾಮ, ರಾಮ ನಿಜ ಹೇಳು, ಯಾರು ನೀನು? ಇಲ್ಲ, ನಿನ್ನನ್ನು ಬಂಧಿಸಿ ಚಿತ್ರ ಹಿಂಸೆ ಮಾಡಿಸ್ತೀನಿ. ಈ ಕೂಗಾಡೋದೊಂದೇ ನಿನಗೆ ಗೊತ್ತಿರೋ. ಛೀ ಮಾತಾಂಡ, ಏನಿನ ಡಂಬಾಚಾರಕ್ಕೆ ಬಗ್ಗೋನಲ್ಲ ಈ ರಾಮ. ನಾನು ಯಾರು ಅಂತ ತಿಳ್ಕೋಬೇಕಾ?
ನಾನು ಹುಡುಕ್ತಾ ಇರೋ ಕ್ರೂರಿಗಳು ಯಾರು ಅಂತ ತಿಳಿ. ಉರಿತಾ ಇರೋ ನನ್ನ ದ್ವೇಷದ ಜ್ವಾಲೆ ಆರ್ಲಿ. ನನ್ನ ರಕ್ತ ಸಂಬಂಧದ ಸಹಪಾಠಿಗಳು ಕೂಡ್ಲಿ. ಆಗ ಅಟ್ಟಹಾಸದಲ್ಲಿ ಮೆರಿತಿರೋ ನಿನ್ನನ್ನು ನಾನು ಸಂಧಿಸ್ತೀನಿ. ನಾನು ಯಾರು ಅಂತ ನಿನಗೆ ತಿಳಿಸ್ತೀನಿ. ಬರ್ತೀನಿ ರಾಜ್ಕುಮಾರ್. ಮಹಾರಾಜರು ರಾಜ್ಕುಮಾರಿನ ಕೊಟ್ಟು ನನಗೆ ಮದುವೆ ಮಾಡ್ತಾರಂತೆ. ಹೌದಮ್ಮ, ಆ ದ್ರೋಹಿ ನಮ್ಮನ್ನ ಸೆರೆ ಹಿಡಿದು. ರಾಜ್ಕುಮಾರಿ, ನೀವು ಬೇಸರಗೊಂಡಿರಬಹುದೆಂದು ನಾನು ನನಗೆ ಬೇಕಾದ್ದನ್ನ ಇನ್ನೊಬ್ಬರಿಂದ ಪಡಿಬೇಕಾಗಿಲ್ಲ. ರಾಜ್ಕುಮಾರಿ, ಇಂದಲ್ಲ ನಾಳೆ ನಿಮ್ ಕುತ್ತಿಗೆಗೆ ಹಾರ ಬೀಳೋದು ನನ್ನಿಂದ ಅನ್ನೋದನ್ನ ಮಾತ್ರ ಮರಿಬೇಡಿ.
ಮುಖ ಕಂಡೆ ಬಾಳಲಿ ಎಂದೆಂದು ಹೀಗೆ ಇರುವಾಸೆ ನನಗೆ ನೀನೆಲ್ಲೋ ಅಲ್ಲೇ ನಾನು ಬರುವೆನು ಬಿಡುವೆನೆ ನನ್ನ ಕೊಡುವೆನೆ ಒಲಿದರು ಮುನಿದರು ಕರೆದರು ಜರಿದರು ನೀ ನನ್ನ ಪ್ರಾಣ ನಿನ್ನಲ್ಲೇ ಅಲ್ವಾ ಹೇಳಿದ್ದು ಎಲ್ಲಿ ಹೋದ್ರು ರಾಜ್ಕುಮಾರಿ ಎಲ್ಲಿ ಹೋದ್ರು ಏನು ಒಳ್ಳೆ ಉಂಗ್ರ ಕಳ್ಕಂಡವ್ ನಂಗೆ ಹುಡುಕಾಡ್ತಿದ್ಯಲ್ಲೋ ರಾಜ್ಕುಮಾರಿ ಅವ್ರು ಛೀ ಹುಡುಕೋ ಐ ಹುಡುಕೋ ಲಾವಣ್ಯ ಹೆದರ್ಕೋ ಬೇಡಮ್ಮ ನೀ ನಿನ್ ರಾಮನ್ ನೋಡಕ್ ಹೋಗ್ಬೇಕು ತಾನೆ ನಾನ್ ಕಳ್ಕೊಡ್ತೀನಮ್ಮ ಬಂದಾರೆ ಯುವರಾಜ ಕರೆದ್ರ ರಾಜ್ಕುಮಾರಿ ಅವ್ರು ಎಲ್ಲೋದ್ರು ಅಂತ ಗೊತ್ತಾಗ್ಲಿಲ್ವಲ್ಲ ರಾಜ್ಕುಮಾರಿ 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 ಇಡೀರಿ ರಾಜ್ಕುಮಾರಿ 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 ಪ್ರಭು ಪ್ರಭು ಏನಾಯ್ತು ಮಂದಾರೆ ಏನಾಯ್ತು ಇವನು ನನ್ ಕೈ ಹಿಡಿದು ಅವಮಾನ ಮಾಡ್ಬಿಟ್ಟು ನನ್ ಮಾನ್ ಭಂಗ ಮಾಡ್ಬಿಟ್ಟ ಪ್ರಭು ಇನ್ನದು ಅಷ್ಟೊಂದು ಸತ್ಯ ಅವನಿಗೆ ತಪ್ಪ ಆಯ್ತು ಪ್ರಭು ಮಹಾರಾಜ ಆಗ್ಲಿ ರಾಜ್ಕುಮಾರ್ ಹೊರ ಹೋಗ್ತಾ ಇದಾರ ಅಂತೇಳಿ ಕೈ ಹಿಡ್ಕೊಂಡ್ಬಿಟ್ಟೆ ಏನು ನನ್ನ ಅಂತಪುರ ಸ್ತ್ರೀಯರನ್ನ ಅವಮಾನ ಮಾಡಂದು ರಾಜ ಅಂತೀಯೇ ಇದು ಕೇಳು ಪ್ರಭು ಕೆಲ್ಸಿ ರಾಜ್ಕುಮಾರಿ ಅಂತ ತಿಳಿದು ಇವ ಏನ್ ಕೈ ಹಿಡ್ಕೊಂಡ್ಬಿಟ್ಟು ಮತ್ತೆ ಅವಮಾನ ಮಾಡುತ್ತಿರುವನು ಇದೇ ಕೊನೆ ಇನ್ನು ಮುಂದೆ ಯಾರಾದರೂ ನನ್ನ ಅಂತಪುರ ಸ್ತ್ರೀಯರನ್ನು ಕಣ್ಣೆತ್ತಿ ನೋಡಿದ್ದೆಯಾದರೆ ನಾನೇ ಅವರ ಸಂಚೇದನ ಮಾಡುವನು ಇದು ನನ್ನ ಆಜ್ಞೆ ಬಾ ಮಂದಾರೆ ಏನ್ ಅನ್ಯಾಯನು ಈ ಅರಮನೆಯಲ್ಲಿ ಹೆಂಗಸರು ಮಕ ನೋಡ್ಲಿಕ್ ಕೂಡ ನಮ್ಗೆ ಹೆಕ್ತೇ ಇಲ್ವಲ್ಲ ಬಹಳ ಅನ್ಯಾಯ ಯಾರು ಹೆಂಗಸ ಬರ್ತದೆ ಎಲ್ಲ ಕಾಣಿಸ್ಕೊಳ್ರು ನೋ ಯಾರು ಕಣ್ ಬಿಡ್ಬೇಡ್ರು ತಲೆ ಹೋಗುತ್ತೆ ಹಾಯ್
ನಾವ್ ಎಷ್ಟೇ ಪ್ರಯತ್ನ ಪಟ್ಟರು ರಾಜ್ಕುಮಾರಿ ನೀರಿನಲ್ಲಿ ಧುಮುಕಿ ತಪ್ಪಿಸ್ಕೊಂಡ್ರು. ಬಹುಶಃ ಆ ರಾಮ ಇರೋ ಸ್ಥಳಕ್ಕೆ ಹೋಗಿರ್ಬೋದು ಅಂತ. ಮಾಚಯ್ಯ ಪ್ರಭು, ಆ ಭಾನು ಶರ್ಮನ್ನ ಬಿಟ್ಬಿಡು ಪ್ರಭು. ಹೇಳ್ದಷ್ಟು ಮಾಡು. ಭಾನು ಶರ್ಮ ಪ್ರಭು, ನಿಮ್ಮನ್ನ ಬಿಡುಗಡೆ ಮಾಡಿದ್ದೀವಿ, ನೀವು ಹೋಗ್ಬೋದು. ಪ್ರಭು, ನನ್ನ ಮಗಳು, ನನ್ನ ಮಗಳಲ್ಲಿ ಅವಳನ್ನ ಆಗ್ಲೇ ಬಿಡುಗಡೆ ಮಾಡಾಯ್ತು. ಹ್ಮ್ ಪ್ರಭು. ಮಾಚಯ್ಯ, ಇವನ್ನೇ ಹಿಂಬಲ್ಸ್ಕೊಂಡು ಹೋಗು. ಆ ರಾಮ ಇರೋ ಸ್ಥಳ ತಿಳ್ಕೊಂಬಂದ್ ನನಗೆ ಹೇಳು. ಓಕೆ ಪ್ರಭು. ಹೊರಗಡೆ ಬಿಟ್ಟು ಕಾರಣ ಏನು ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ. ರಾಮ, ನಾವಿದ್ಮೇಲೆ ಇಲ್ಲಿರೋದು ಬಹಳ ಅಪಾಯಕರ. ಹೌದು ಲಾವಣ್ಯ. ರುದ್ರ, ಆದಷ್ಟು ಬೇಗ ಸಾಮಗ್ರಿಗಳನ್ನ ತೆಗೆದಿಡು. ಆ ಮಾರ್ತಾಂಡನ ಸೈನ್ಯ ಈ ಬಿಡಾರನ್ನ ಮುತ್ತಕ್ಕಿಂತ ಮುಂಚೆ ನಾವಿಲ್ಲಿಂದ ಹೋಗೋದು ಒಳ್ಳೇದು. ಸರಿ ರಾಮ. ಲಾವಣ್ಯ, ಇವನ್ನೆಲ್ಲ ಕರ್ಕೊಂಡು ದುರ್ಗದ ಮಾರ್ವ ಹೋಗ್ತಾ ಇರು, ನಾವು ಬಂದು ಅಲ್ಲಿ ಸೇರ್ತೀವಿ. ನನ್ನ ತಂಗಿಯಿಂದ ನನ್ನ ಸಿಕ್ಕಾಗ್ಲಿಲ್ವಲ್ಲ. ಅಯ್ಯೋ ಅಣ್ಣ, ಇವರು ನನ್ನ ಆಸೆ ನಿರಾಸೆ ಮಾಡ್ಲಿಲ್ಲ ಅಣ್ಣ. ನನ್ನಣ್ಣ ನನ್ ಸಿಕ್ಬಿಟ್ಟ, ಸಿಕ್ಬಿಟ್ಟ ಅಣ್ಣ. ಹೌದಮ್ಮ, ಹೌದಮ್ಮ, ನನಗೂ ನಿರಾಸೆ ಮಾಡಿಲ್ಲ. ನನ್ನ ತಂಗಿ ಜೊತೆ ನನ್ನ ಸೇರಿಸ್ಬಿಟ್ಟ, ನನ್ನ ತಂಗಿ ಜೊತೆ ನನ್ ಬಿಟ್ಟ, ನನ್ನ ತಂಗಿ ರಾಜೇಶ್ವರಿ ನನಗೆ ಸಿಕ್ಬಿಟ್ಲು. ರಾಜೇಶ್ವರಿ ನನಗೆ ಸಿಕ್ಬಿಟ್ಲು. ಬಾಮ ಹೋಗೋಣ ಬಾ. ಸರಿ, ಹೊಂಬಿಸಿಲು ಇತ್ತು, ಹೊಂಬಿಸಿಲು ಬಂದ್ಬಿಡ್ತು. ಹೊಂಬಿಸಲಾಯಿತು ಮಾರಿತು, ಈ ನನ್ನ ತಂಗಿಯ ಕಂಡು ಆನಂದವಾಯಿತು. ಹೊಂಬಿಸಿಲು ಬಂದಾಯಿತು, ಮಂಜಿನ ತೆರೆಯು ಜಾರಿತು, ಅಣ್ಣನ ಕಂಡು ಆನಂದವಾಯಿತು. ಹೊಂಬಿಸಿಲು ಬಂದಾಯಿತು, ಮಂಜಿನ ತೆರೆಯು ಜಾರಿತು. ಆ
ಉಲ್ಲಾಸ ಮನದಲ್ಲಿ ಏನೋ ಸಂತೋಷ ಕಂಡೆ. ನಿಜವಾಯ್ತು ಇಂದು ನಮ್ಮ ಬಾಳಲಿ, ಕಂಬಿಸಿಲು ಬಂದಾಯಿತು, ಮಂಜಿನ ತೆರೆಯು ಜಾರಿತು, ಈ ನನ್ನ ತಂಗಿಯ ಕಂಡು ಆನಂದವಾಯಿತು. ರಾಮ, ನೀ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಈ ಪರಶುರಾಮ ಗುರಿ ಇಟ್ಟ ಅಂದ್ರೆ ಮುಗೀತು.
ನೀವಾ? ಹೌದು ನಾನೇ. ಮಾರ್ತಾಂಡ ರಾಜನ ಮಗಳಾಗಿ ಇಂಥ ರಾಜದ್ರೋಹಿಗೆ ಸಹಾಯ ಮಾಡೋದಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಏನಂದೆ? ರಾಜದ್ರೋಹಿ. ರಾಮ, ಮೊದಲ ದ್ರೋಹಿನ ಕೊಂದುಬಿಡು. ಕೊಂದುಬಿಡು, ಕೊಂದುಬಿಡು, ಕೊಂದುಬಿಡು. ಇಷ್ಟು ಬೇಗ ಕೊಲ್ಲಕ್ಕಾಗತ್ತಾ ಇವನ್ನ? ಇವನು ನನ್ನ ತಂಗಿನ ಚಿತ್ರಹಿಂಸೆ ಮಾಡಿದ್ದಾನೆ. ಇವನ್ನ ಅಣುವಣುವ ಕೊಂದ್ರನೇ ನನಗೆ ತೃಪ್ತಿ. ಏನ, ತಾರಕಾಸುರನಂತ ರಾಜನಿಗೆ ಕಾಕಾಸುರನಂತ ಉಪಸೇನಾಧಿಪತಿ? ನೋಡಿದ್ಯಾ, ಈ ರಾಮನ ಮುಂದೆ ಪರಶುರಾಮನ ಧೈರ್ಯ ಶೌರ್ಯ ಹೇಗುಡುಗೋಯ್ತು? ರಾಮ, ನೀನು ಗಂಡೆಯಾಗಿದ್ದರೆ ಈ ಪರಶುರಾಮನ ಶೌರ್ಯ ಧೈರ್ಯನ ನೋಡಬೇಕು ಅನ್ನೋ ಆಸೆ ಇದ್ರೆ ನನ್ನ ಕಟ್ಟುಗಳನ್ನ ಬಿಚ್ಚಿ ಕೈಗೆ ಕತ್ತಿ ಕೊಟ್ನೋಡು. ರಾಜೇಶ್ವರಿ, ಏನನ್ನ ನೋಡು, ನೋಡು. ಹೌದಣ್ಣ, ಹೌದು. ಇವನು ಇವನು ನಮ್ಮಣ್ಣ ಚಂದ್ರ. ಹೌದು ಹೌದು, ಇವನೇ ನಮ್ಮಣ್ಣ, ಇವನೇ ನಮ್ಮಣ್ಣ ಚಂದ್ರಣ್ಣ. ಚಂದ್ರಣ್ಣ, ಈ ಜನದಲ್ಲಿ ಮತ್ತೆ ನಾನು ನೋಡ್ತೀನೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ನೀನ್ ಸಿಕ್ಬಿಟ್ಟೆ, ನೀನ್ ಸಿಕ್ಬಿಟ್ಟೆ. ಯಾಕಣ್ಣ ಹಾಗೆ ನೋಡ್ತಾ ಇದೀಯ? ನಾನಣ್ಣ, ನಾನಣ್ಣ ನಿನ್ ತಮ್ಮ ರಾಮ್ ವರ್ಮ, ಇವಳು ನಿನ್ ತಂಗಿ ರಾಜೇಶ್ವರಿ, ನಿನ್ನ ಮಣ್ಣ ಚಂದ್ರವರ್ಮ. ಏನಂದೆ? ನಾನು ಚಂದ್ರವರ್ಮ, ನೀನು ನನ್ನ ತಮ್ಮ ರಾಮ ವರ್ಮ, ಇವಳು ನನ್ನ ತಂಗಿ. ಏ ರಾಮ, ಚೆನ್ನಾಗಿದೆ ನಿನ್ನ ನಾಟಕ. ಈ ಪರಶುರಾಮನ ಮುಂದೆ ನಿಂತು ಜಯಿಸುವ ಧೈರ್ಯ ಇಲ್ಲದೆ ಸೋದರ ಸಂಬಂಧ ಹೇಳ್ಕೊಂಡು ತಪ್ಪಿಸ್ಕೊಳಕ್ ನೋಡ್ತಿದ್ಯಾ? ಇಲ್ಲಣ್ಣ, ಇಲ್ಲಣ್ಣ, ಖಂಡಿತವಾಗ್ಲೂ ಇಲ್ಲ, ಸತ್ಯವಾಗ್ಲೂ ಇಲ್ಲ. ಜ್ಞಾಪಿಸ್ಕೋ, ಚೆನ್ನಾಗಿ ಜ್ಞಾಪಿಸ್ಕೋ, ನಾವು ಮೂರು ಜನನೂ ರಾಜ ಮಹೇಂದ್ರ ವರ್ಮನ ಮಕ್ಕಳು. ಒಂದು ದಿನ ಅಪ್ಪಾಜಿಯವ್ರ ಜೊತೆ ನಾವೆಲ್ಲ ವನವಿಹಾರಕ್ಕೆ ಅಂತ ಕಾಡ್ಗೆ ಹೋಗಿದ್ದು. ನೀ ಹುಲಿ ಹಚ್ಚನ್ ಹಾಕಿಸ್ಕೊಂಬಂದೆ. ಅದೇ ದಿನ, ಅದೇ ದಿನ ಮಧ್ಯರಾತ್ರಿ ಯಾರೋ ವಂಚಕರು ನಮ್ಮ ಬೀಡ ಹೊತ್ತು ನೂಕಿ ಅಪ್ಪಾಜಿನೂ ಅಮ್ಮನೂ ಕೊಂದುಬಿಟ್ರು. ನಾವನಿಂದ ತಪ್ಪಿಸ್ಕೊಂಡು ಹೋದ್ರು. ನದಿ ತೀರದಕ್ಕೆ ಬಂದಾಗ ಕಿರಾತಕನಾಗೊಬ್ಬ ಬಂದು ನಮ್ಮ ಮೂರು ಜನನೂ ಬೇರೆ ಮಾಡಿಬಿಟ್ಟ. ನೆನಪಿಗೆ ಬಂತ ಅಣ್ಣ, ನೆನಪಿಗೆ ಬಂತ. ಗೊತ್ತಾಯ್ತು, ಗೊತ್ತಾಯ್ತು. ನಿಮ್ಮಿಬ್ರಿಗೂ ತಲೆ ಕಟ್ಟಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ನೋಡಿ, ಇಂತಾದ್ರೂ ಜ್ಞಾಪಕ ಇದೆಯಾ? ನಾವು ಚಿಕ್ಕವರಾಗಿದ್ದಾಗ ಅಪ್ಪಾಜಿ ಮುಂದೆ ಯಾಟ ಆಡಿಲ್ಲ? ವಾಲಿ ಸುಗ್ರೀವ, ದೂರ ದೂರ, ರಾವಣ ವಿಭೀಷಣ, ದೂರ ದೂರ, ಭೀಮ ದುರ್ಯೋಧನ, ದೂರ ದೂರ, ರಾಮ ಲಕ್ಷ್ಮಣ, ಅಂದು ಇಂದು ಎಂದು ಒಂದೇ ಜ್ಞಾಪಕ ಇದೆಯಣ್ಣ. ದಯವಿಟ್ಟು ಹಾಗನ್ಬೇಡಣ, ದಯವಿಟ್ಟು ಹಾಗನ್ಬೇಡ. ನೀನೇ ನಮ್ಮಣ್ಣ, ನೀನೇ ನಮ್ಮಣ್ಣ. ಹೌದಣ್ಣ, ನೀನೇ ನಮ್ಮಣ್ಣ. ಚಂದ್ರಣ್ಣ, ಒಂದ್ಸಲ, ಒಂದೇ ಒಂದ್ಸಲ
ಈ ರಾಮನ ತಮ್ಮ ಅಂತ ಕರೆಯೋಣ. ರಾಮ ರಾಜ್ಕುಮಾರಿ ಕೇಳಿದ್ರ ಇವ್ರ ಮಾತುಗಳನ್ನ, ಈ ರಾಮ ಇಲ್ಲದ ಕತೆ ಹೇಳಿ ನನ್ನನ್ನ ಅವನ ಕಡೆ ಸೇರಿಸ್ಕೊಂಡು ಮಹಾರಾಜನನ್ನ ಸುಲಭವಾಗಿ ಸೋಲಿಸಿ ನಿಮ್ಮ ಕೈ ಹಿಡಿದು ಸಿಂಹಾಸನ ಏರಬೇಕು ಅಂತ ಆಸೆ ಪಡ್ತಿದ್ದಾನೆ. ಅಣ್ಣ ಅಣ್ಣ ನೀನು ನನಗೆ ತಮ್ಮನ, ಈ ರಾಜ ವಿಶ್ವಾಸಿ, ಉಪ್ಪುಣ್ಣ ಮನೆಗೆ ಎರಡು ಬಗೆಯದ ಧೀರ, ದುರ್ಗದ ಕಾಂತಿ ಬ್ರಹ್ಮರ ಏಕೈಕ ಪುತ್ರ ಪರಶುರಾಮನಿಗೆ ನೀನು ತಮ್ಮನ, ಸಾಧ್ಯವಿಲ್ಲ. ಅಣ್ಣ ಅಣ್ಣ ನೀನು ಅವ್ರ ಸಾಕು ಮಗನೇ ಇರಬೇಕು, ನೀನು ಖಂಡಿತ ಅವ್ರ ಸಾಕು ಮಗನೇ ಇರಬೇಕು. ನಿಜಾಂಶ ಏನು ನಾನು ತಿಳ್ಕೊತೀನಿ, ಸತ್ಯ ಏನು ಅಂತ ನಾನು ತಿಳ್ಕೊತೀನಿ, ನಾನು ತಿಳ್ಕೊತೀನಿ. ನಿಜ ಹೇಳಿ ಅಮ್ಮ, ನಿಜ ಹೇಳಿ ಅಮ್ಮ. ಹೌದಪ್ಪ ಹೌದು, ಪರಶುರಾಮ ನಮ್ಮ ಸ್ವಂತ ಮಗ ಅಲ್ಲ, ಸಾಕು ಮಗ. ನಾವು ಗುಡಿಯಿಂದ ಬರ್ತಿದ್ದಾಗ ನದಿ ತೀರದಲ್ಲಿ ನಾನು ತಪ್ಪಿ ಬಿದ್ದಿದ್ದ. ಹಾಗಾದ್ರೆ ಎದೆ ಮೇಲಿರುವ ಹುಲಿ ಗುರ್ತು ನಾವು ನೋಡಿದಾಗ್ಲೇ ಇತ್ತು. ವೈದ್ಯರು ಪೆಟ್ಟು ಬಿದ್ದಿದ್ದ ಇವನಿಗೆ ಹಿಂದಿನ ನೆನಪೆಲ್ಲಾ ಮರ್ತು ಹೋಗಿದೆ ಅಂತ ಅಂದ್ರು. ಅವನಿಗೆ ನಾವು ಪರಶುರಾಮ ಅಂತ ಹೇಳಿದಿಟ್ಟು. ಅಷ್ಟು ಸಾಕಮ್ಮ, ಅವನ ನಮ್ಮಣ್ಣ ಚಂದ್ರಣ್ಣ, ಅವನ ನಮ್ಮಣ್ಣ ಚಂದ್ರಣ್ಣ. ಅಣ್ಣ ಚಂದ್ರಣ್ಣ ಚಂದ್ರಣ್ಣ ರುದ್ರ ರುದ್ರ ಏನಾಯ್ತು ಏನಾಯ್ತು? ಪರಶುರಾಮ ನಮ್ ಜನರೆಲ್ಲ ಸಾಯಿಸಿ ನಿತ್ತಗ್ಗಿನ ರಾಜ್ಕುಮಾರಿನ ಹೊತ್ಕೊಂಡು ಹೊಟ್ಟದ. ಅಪ್ಪಾಜಿ ಅಪ್ಪಾಜಿ ಶ್ರೀ ಅಪ್ಪಾಜಿ, ಇನ್ನೊಂದ್ಸಲ ನನ್ನ ಕರಿಬೇಡ. ನನ್ನ ಮಗಳು ಲಾವಣ್ಯ ಎಂದೋ ಸತ್ತೋದ್ಲು, ಇವರಿಬ್ಬರನ್ನು ಅಂತಃಪುರದಲ್ಲಿ ಬಂಧಿಸಿರಿ. ಅಪ್ಪಾಜಿ ಅಪ್ಪಾಜಿ ಅಪ್ಪಾಜಿ. ಪ್ರಭು ನಿಮಗೊಂದು ರಹಸ್ಯ ಹೇಳಲಿ. ಏನು? ಆ ರಾಮ ರಾಜ ಮಹೇಂದ್ರ ವರ್ಮನ ಮಗನಂತೆ, ರಾಜೇಶ್ವರಿ ರಾಮನ ತಂಗಿಯಂತೆ, ನಾನು ಅವರ ಅಣ್ಣ ಚಂದ್ರವರ್ಮನಂತೆ. ಪ್ರಭು ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ಈ ಮಾತನ್ನ ನಂಬದೆ ಅಂತ ತಿಳ್ಕೊಂಡ್ರ? ಸೋದರ ಸಂಬಂಧದ ನಾಟಕ ಹುಡಿ ನನ್ನನ್ನ ಅವ್ರ ಕಡೆ ಹೇಳ್ಕೊಂಡು ಈ ರಾಜ್ಯನೇ ಕಬಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾನೆ ಆ ರಾಮ. ಒಬ್ಬ ಸಾಧಾರಣ ಪ್ರಜೆಯ ಮಗ ಈ ಪರಶುರಾಮ ರಾಜನ ಮಗನ ಸಾಧ್ಯವೇ ಪ್ರಭು? ಸರಿ ಆ ರಾಮ ನಮ್ಮ ಕೈಗೆ. ಪ್ರಭು ನಾಳೆ ಸೂರ್ಯೋದಯದ ಬೆಳಗ್ಗೆ ಆ ರಾಜೇಶ್ವರಿನ ಗಲ್ಲಿಗೇರಿಸೋದಾಗಿ ಡಂಗೂರ ಹೊಡೆಸಿ, ರಾಮ ಎಲ್ಲಿದ್ರೂ ತಂಗಿನ ಹುಡುಕೊಂಡು ಇಲ್ಲಿಗೆ ಬರ್ತಾನೆ, ಆಗ ನಾನು ಅವನನ್ನ ಸುಲಭವಾಗಿ ಹಿಡಿತೀನಿ, ನೀವು ಒಟ್ಟಿಗೆ ಅವರಿಬ್ಬರನ್ನು ಗಲ್ಲಿಗೇರಿಸೋರಂತೆ. ಸರಿಯಾದ ಸಲಹೆ, ಹೋಗು ಡಂಗೂರ ಹೊಡೆಸು. ದುರ್ಜಯ ಮೋಸ, ನಾವು ತಿಳಿದಂತೆ ಮಹೇಂದ್ರ ವರ್ಮನ ಮಕ್ಕಳು ಸತ್ತಿಲ್ಲ, ನಮ್ಮ ವೈರಿಗಳಿನ್ನೂ ನಾಶವಾಗಿಲ್ಲ, ಈ ಪರಶುರಾಮ ನಮ್ಮ ಶತ್ರು. ಇನ್ನು ಕಾಲ ಮೆಂಚಿಲ್ಲ ಪ್ರಭು, ಇವನು ಆ ರಾಮನ್ನ ಹಿಡಿದು ಬರಲಿ. ಆ ಮೂವರ್ನ ಒಂದೇ ಸಮಯ ಮುಗಿಸ್ಬಿಡೋಣ. ಕೇಳಿರಿ ಕೇಳಿರಿ ಕೇಳಿರಿ, ರಾಜದ್ರೋಹಿ ಎಂದು ತೀರ್ಮಾನವಾಗಿರುವ ರಾಜೇಶ್ವರಿಯನ್ನು ನಾಳೆ ಸೂರ್ಯೋದಯಕ್ಕೆ ಮುಂಚೆ ಸಾರ್ವಜನಿಕ. ಅವಳು ನಿನ್ನ ತಂಗಿನೆ, ನಿನ್ನ ತಲೆಗೆಟ್ಟು ಬಿದ್ದಿನೆಲ್ಲ ಮರ್ತು ಬಿಟ್ಟಿದ್ಯಾ? ನಿಮ್ ತಾಯಿನ ಕೇಳು, ನಿಜಾಂಶ ತಿಳಿಯುತ್ತೆ. ನಿನ್ ಮಾತ್ ನಂಬುವಷ್ಟು ಮೂರ್ಖ ಅಲ್ಲ ನಾನು. ಅದರೊಳಗಾಗಿ ನಿನ್ ತಂಗಿ ಸಾಯೋದನ್ನ ನಮ್ಮ ಚಕ್ರವರ್ತಿ ಕಣ್ಣಾರೆ ಕಂಡು ಆನಂದ ಪಡ್ತಾರೆ. ನಮಗ್ ಕಷ್ಟ ಬಂದ್ರೆ ಅಣ್ಣನಾದ ನೀನು ತಂದೆ ಸ್ಥಾನದಲ್ಲಿ ನಿಂತು ನಮ್ಗೆ ಆಶ್ರಯ ಕೊಡಬೇಕು. ಆದ್ರೆ ನಮ್ಮ ದುರದೃಷ್ಟನು ಏನು, ಇವತ್ತು ನೀನು ನಿನ್ನ ಸ್ವಂತ ತಂಗಿ ಕಾರಣ ಆಗ್ತಾ ಇದೆಯಲ್ಲ ಚಂದ್ರಣ್ಣ. ಯಾರೋ ನಿಮ್ಮಣ್ಣ ಇನ್ನೊಂದ್ಸಾರಿ ಪರಶುರಾಮನ್ನ
ಅಣ್ಣ ಅಂತ ಕರಿಬೇಡ. ಚಂದ್ರಣ್ಣ ಚಂದ್ರಣ್ಣ, ನೀನ್ ತಿಳಿದೆ ತಪ್ಪು ಮಾಡ್ತಾ ಇದೀಯಾ. ಬೇಡ ಚಂದ್ರಣ್ಣ. ಅಪ್ಪಾಜಿ, ನಿಮ್ಮಂತ ಕಟಕನ ಮಗಳ ಹುಟ್ಟಿದ್ದಕ್ಕೆ ನಿಮ್ಮ ಕೈಯಾರನೇ ನನ್ನ ಕೊಂದುಬಿಡಿ. ಆದ್ರೆ ಆ ಹುಡುಗಿನ ಬಿಟ್ಬಿಡಿ ಅಪ್ಪಾಜಿ, ಬಿಟ್ಬಿಡಿ. ಇವಳನ್ನ ಅಣ್ಣಾಜಿ, ಈ ನಿರಾಪರಾಧ ಹೆಣ್ಣನ್ನು ಕೊಲ್ಲೋದು ಸರಿಯಲ್ಲ. ಅವಳ ಕಣ್ಣೀರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಶೂರ ಮುಚ್ಚು ಬಾಯ್, ಹೊರಟಾಗ ಹೊರಟಾಗ ಇಲ್ಲಿಂದ. ಲಾವಣ್ಯ, ನಿನ್ನ ಮಾತಿಗೆ ಬೆಲೆ ಕೊಡಲಿಲ್ಲ ನಿಮ್ಮಪ್ಪ. ಇನ್ನು ಇವನಿಗೆ ಉಳಿಗಾಲವಿಲ್ಲ. ದೇವರೇ ಒಳ್ಳೆ ಬುದ್ಧಿ ಕೊಡಬೇಕು. ಹ್ಮ್ ನಡೀಲಿ. ಕ್ಷಮಿಸಿ ಮಹಾಪ್ರಭು, ಪ್ರಚಂಡ ಮಾರ್ತಾಂಡವರ್ಮರ ಗಲ್ಲುಗಂಬಕ್ಕೆ ಈ ರಾಜದ್ರೋಹಿಯೇ ಮೊದಲನೆಯ ಬಲಿಪಶುವಾಗಬೇಕೆಂಬುದೇ ನನ್ನ ಆಸೆ. ಭಲೆ ಭಲೆ ಪರಶುರಾಮ, ಗಂಡು ಅಂದ್ರೆ ನೀನೇ ಗಂಡು. ರಾಮ, ಇಂದು ನಿನ್ನ ಪ್ರಾಣಕ್ಕೆ ಪೂರ್ಣ ವಿರಾಮ. ಪರಶುರಾಮ ಮೆಚ್ಚಿದೆ ಮೆಚ್ಚಿದೆ ನಿನ್ನ ಸಾಹಸವನ್ನು. ಈ ಆಡಿದ ಮಾತಿಗೆ ತಪ್ಪದ ರಾಜವಿಶ್ವಾಸಿ. ಹೌದು ಹೌದು, ಈ ಮಾರ್ತಾಂಡ ಎಂದೆಂದಿಗೂ ಆಡಿದ ಮಾತಿಗೆ ತಪ್ಪದ ಪ್ರಜಾವಿಶ್ವಾಸಿ. ಅಲ್ಲವೇ ದುರ್ಜಯ? ಹೌದು ಮಹಾಪ್ರಭು. ಬಂಧಿಸಿ ಇವರನ್ನು. ಪ್ರಪಂಚದಲ್ಲಿ ನೀನೇ ಬುದ್ಧಿವಂತ ಅಂತ ತಿಳ್ಕೋಬೇಡ ಪರಶುರಾಮ. ನನ್ನ ಉಳಿದಲ್ಲಿರೋ ನಿನಗೆ ಇಷ್ಟು ಬುದ್ಧಿ ಇರಬೇಕಾದ್ರೆ ಇನ್ನು ನಿನ್ನ ಪ್ರಭು ನನಗಿನ್ನೆಷ್ಟು ಚಾತುರ್ಯವಿರಬೇಕು. ಪ್ರಭು, ಏನಿದು ಅನ್ಯಾಯ? ಅನ್ಯಾಯ ಯಾವುದು? ಅನ್ಯಾಯ ರಾಜಭಕ್ತಿಯ ನೆಪದಲ್ಲಿ ರಾಜದ್ರೋಹಿಯ ಕಡೆ ಸೇರಿದ್ದೆ. ಅಣ್ಣ ತಮ್ಮ ಒಂದಾಗಿ ಏನೂ ತಿಳಿದಿರೋ ಹಾಗೆ ನನ್ನ ಮುಂದೆ ನಾಟಕ ಆಡ್ತಿರೋದೆ? ಇಬ್ರು ಸೇರ್ಕೊಂಡು ನನ್ನ ಸಿಂಹಾಸನ ಕಬಳಿಸ್ಬೇಕು ಅಂತ ಹೊಂಚಾಗ್ತಿದ್ದೀರಾ? ಮಾತಾಂಡ, ಆಸೆ ನನಗಿದ್ದಿದ್ದರೆ ಎಂದೋ ನಿನ್ನನ್ನು ಸಂಧಿಸಿ ರಾಜ ಮಹೇಂದ್ರ ವರ್ಮನ ಸಿಂಹಾಸನಕ್ಕೆ ಸರ್ವಾಧಿಕಾರಿಯಾಗಿರುವ ನಿನ್ನನ್ನ ಸೀಳಿ ಆ ಬಿಸಿ ರಕ್ತದಲ್ಲಿ ಸಿಂಹಾಸನವನ್ನು ಏರಿ ಈ ರಾಜ್ಯವನ್ನು ಆಳ್ತಾ ಇದ್ದೆ. ಆದರೆ ಅದು ನನ್ನ ಧ್ಯೇಯವಲ್ಲ ಮಾರ್ತಾಂಡ. ಪ್ರಜೆಗಳಿಗೆ ಹಿಂಸಾತ್ಮಕನಾಗಿ ನ್ಯಾಯ ಅನ್ಯಾಯಗಳ ಪರಿಶೀಲವಿಲ್ಲದೆ ಇಂಥ ದೌರ್ಜನ್ಯದ ಕ್ರೂರಿಯಾಗಿ ಬಾಳಬೇಕೆನ್ನುವ ಆಸೆಯೂ ನನಗಿಲ್ಲ. ನಮ್ಮ ತಂದೆ ರಾಜವರು ನಮ್ಮ ತಾಯಿ ಭ್ರಮರಾಂಬಿಯನ್ನು ಕೊಂದ ಆ ಕ್ರೂರಿಗಳನ್ನು ಕೊಂದು ನನ್ನ ಪ್ರತೀಕಾರದ ಜ್ವಾಲೆಯಲ್ಲಿ ಅವರನ್ನು ಉರಿಸಬೇಕು. ಜನ್ಮ ಕೊಟ್ಟ ನಮ್ಮ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇದು ಈ ರಾಮನ ಧ್ಯೇಯ. ಎಂತಹ ಧ್ಯೇಯ? ವೀರನಿಗಿರಬೇಕಾದ ಲಕ್ಷಣ. ಆದರೆ ರಾಮ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲದ ಮಾತು.
ಕಾಂಡ, ನಮ್ಮ ತಂದೆ ತಾಯಿಯರನ್ನು ಕೊಂದ ನಿನ್ನ, ನನ್ನ ತಮ್ಮ ತಂಗಿಯರನ್ನ ನನ್ನಿಂದ ದೂರ ಮಾಡಿದ ನಿನ್ನ, ನನ್ನ ತಂಗಿಯ ಮದುವೆಯನ್ನು ಅನ್ಯಾಯವಾಗಿ ನಿಲ್ಲಿಸಿ ಅವನು ನೇಣುಗಂಬ ಏರುವಂತೆ ಮಾಡಿದ ನಿನ್ನ ನಾನು ಸುಮ್ಮನೆ ಬಿಡುವೆನೆ. ರಾಮ, ಈ ಪೇಟೆ ನನ್ನದು. ಇವನ ದೇಹವನ್ನು ಛಿದ್ರ ಛಿದ್ರ ಮಾಡಿ ನಭಾಮಂಡಲ ಕೆಸೆದಾಗಲೇ ಈ ಪರಶುರಾಮನ ಆತ್ಮಕ್ಕೆ ತೃಪ್ತಿ ಅಪ್ಪಾರಿ. ನನಗೇ ಗೊತ್ತಿಲ್ಲದೆ ನಿನ್ನ ಮದುವೆನ ನಾನೇ ನಿಲ್ಲಿಸ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡ್ತೀಯಮ್ಮ. ಯಾಕಣ್ಣ ಅಂತ ದೊಡ್ಡ ಮಾತಾಡ್ತೀಯ? ಹಾಗನ್ಬೇಡಣ್ಣ. ಮತ್ತೆ ನೀನ್ ನನ್ ಸಿಕ್ಕಿದೆಯಲ್ಲ, ಅಷ್ಟೇ ಸಾಕು ಅಣ್ಣ. ರಾಜೇಶ್ವರಿ, ಎಂಥ ತಪ್ಪು ಮಾಡ್ಬಿಟ್ಟೆ, ಎಂಥ ತಪ್ಪು ಮಾಡ್ಬಿಟ್ಟೆ. ಅದಕ್ಕಾಗಿ ಯೋಚನೆ ಮಾಡ್ತಿದೀಯ? ನೀನ್ ನಿಲ್ಸಿದ ಮದುವೆನ ಈ ವೀರನ ಜೊತೆ ನೀನೇ ನಿಂತು ನೆರವೇರಿಸ್ಬಹುದು. ವೀರಯ್ಯ, ರಾಜೇಶ್ವರಿ. ಪ್ರಭು, ಪ್ರಭು, ನಿಮ್ಮ ತಂಗಿ ಮದುವೆ ಆದ್ರೆ ಮಾತ್ರ ಸಾಲದು ಪ್ರಭು, ನನ್ನ ಮಗಳ ಮದುವೆಯೂ ಆಗಬೇಕು. ಅಳ್ಬೇಡ, ಇದು ಈ ರೀತಿನೇ ಆಗ್ಬೇಕಾಗಿತ್ತು. ಅಳ್ಬೇಡ ಲಾವಣ್ಯ, ಕಣ್ಣಿ ಹಾಕಮ್ಮ, ಆದ್ರೂ ಒಳ್ಳೇದಿಕ್ಕೆ ಅಳಬಾರ್ದು. ಎಲ್ಲಿ ಲಗ್ನಗತ ಕೈ ಕೊಡಮ್ಮ, ಜೊತೆಲೇ ಇರ್ತಾನೆ ಅನ್ನೋದು ಮರಿಬೇಡಿ.
ಹಾ.